ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಪ್ರಿಯ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ನಿನ್ನೆ ಕಾರ್ಯಕ್ರಮದಲ್ಲಿ ನಿಮಗೆ ಈ ಕೊರೋನಾದ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೇನೆ ಕೊರೋನಾನ ಅಲ್ವಾ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ ವಿಶೇಷವಾಗಿ ಏನಾಗುತ್ತೆ ಕೆಲವೊಂದು ಬಾರಿ ಯಾವುದೇ ಆರೋಗ್ಯದ ಸಮಸ್ಯೆ ಬಂದಾಗ ಹಾಸ್ಪಿಟಲೈಸ್ ಆಗಬೇಕಾಗುತ್ತೆ ಅಲ್ವಾ ಹಾಸ್ಪಿಟಲೈಸ್ ಆಗ್ತೇವೆ ನಾವು ಕೆಲವೊಂದು ಬಾರಿ ಏನಾಗುತ್ತೆ ಹಾಸ್ಪಿಟಲೈಸ್ ಆದಾಗ ಕೆಲವೊಮ್ಮೆ ಅಲ್ಲಿ ಹೆಣನೇ ಹೊತ್ಕೊಂಡು ಬರಬೇಕಾಗುತ್ತೆ ಅಂಥ ಒಂದು ಪರಿಸ್ಥಿತಿ ಕೆಲವೊಮ್ಮೆ ಸೀರಿಯಸ್ ಕಂಡೀಷನ್ಗೆ ಹೋಗಿ ಬಹಳಷ್ಟು ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ ಕೆಲವೊಮ್ಮೆ ರಿಕವರಿ ಬಹಳ ಬೇಗನೆ ಆಗೋದಿಲ್ಲ ಡಿಲೇ ಆಗುತ್ತೆ ಅಲ್ವಾ ಇಂಥ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಸೊ ಒಂದಂತೂ ನೆನ್ಪಿಟ್ಕೊಳ್ಬೇಕು ಯಾವಾಗ ನೀವು ಯಾವಾಗ ಹಾಸ್ಪಿಟಲೈಸ್ ಆಗ್ತೀರಾ ಅಥವಾ ಯಾರನ್ನಾದರೂ ಹಾಸ್ಪಿಟಲೈಸ್ ಮಾಡ್ತೀರಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ ಆ ಸಮಯದಲ್ಲಿ ನೀವು ಕೆಲವೊಂದು ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಒಂದು ಕಡೆ ಅವರು ಬಹಳ ಬೇಗನೆ ರಿಕವರಿಯಾಗಿ ಮನೆಗೆ ಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಅದನ್ನು ಹೇಳಿಕೊಡ್ತೇನೆ ನಾನು ಸೊ ಅದನ್ನು ಆದಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ಆದಿತ್ಯ ಅವ್ರ ದಿವಸ ನೀವು ಏನಾದರೂ ಯಾರಿಗಾದರೂ ಅಥವಾ ನೀವೇ ಆದರೂ ಕೂಡ ಯಾರನ್ನಾದರೂ ಹಾಸ್ಪಿಟಲೈಸ್ ಮಾಡಬೇಕು ಓಕೆ ನೋ ಪ್ರಾಬ್ಲಮ್ ಆದಿತ್ಯ ಅವರು ಮಾಡಿದಾಗ ಅಂಥ ಸಮಸ್ಯೆ ಇಲ್ಲ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು ಬೇಗನೆ ರಿಕವರಿ ಕೂಡ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ನೆನಪಿಟ್ಕೊಳ್ಬೇಕು ಇದನ್ನು ಅನಂತರ ಸೋಮವಾರ ದಿವಸ ಮಾಡಿದರೆ ಅದು ಕೂಡ ಅಂಥ ಸಮಸ್ಯೆ ಅಲ್ಲ ಸೋಮವಾರ ದಿವಸ ಕೂಡ ನೀವು ಹಾಸ್ಪಿಟಲೈಸ್ ಆದರೆ ಅಥವಾ ಯಾರನ್ನಾದರೂ ಹಾಸ್ಪಿಟಲ್ಗೆ ನೀವು ಭರ್ತಿ ಮಾಡಿದರೆ ಅಲ್ವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಅವರು ಕೂಡ ಬಹಳ ಬೇಗನೆ ರಿಕವರಿ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಲ್ಲಿ ಕೂಡ ನೀವು ಮಾಡ್ಬೋದು ಸಮಸ್ಯೆ ಅಥವಾ ದೊಡ್ಡ ಮಟ್ಟಿಗೆ ಸಮಸ್ಯೆ ಖಂಡಿತವಾಗಿ ಕ್ರಿಯೇಟ್ ಆಗೋಲ್ಲ ಅದೇ ರೀತಿ ಮಂಗಳವಾರ ದಿವಸ ಮಂಗಳವಾರ ದಿವಸ ಸ್ವಲ್ಪ ಡೇಂಜರ್ ಅಂತ ಹೇಳ್ತೀನಿ ಈಗ ಮಂಗಳವಾರ ದಿವಸ ನೀವೇನಾದರೂ ಹಾಸ್ಪಿಟಲೈಸ್ ಆಗ್ತೀರಾ ಅಥವಾ ಯಾರನ್ನಾದರೂ ಹಾಸ್ಪಿಟಲ್ ಮಾಡಬೇಕು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಡ್ಮಿಟ್ ಮಾಡಬೇಕು ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಯಾಕಂದರೆ ಯಾವಾಗ ಮಂಗಳವಾರ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ ಭರ್ತಿ ಆಗ್ತೀರಾ ಯಾರನ್ನಾದರೂ ನೀವು ಹಾಸ್ಪಿಟಲೈಸ್ ಮಾಡಬೇಕು ಅಥವಾ ಅವರನ್ನು ಟ್ರೀಟ್ಮೆಂಟ್ಗೆ ಬೇಕಾಗಿ ಅಡ್ಮಿಟ್ ಮಾಡಬೇಕಂದಾಗ ಆಪ್ರೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬಹಳ ಜಾಸ್ತಿನೇ ಬರ್ಬೋದು ಆನಂತರ ಸ್ವಲ್ಪ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರ್ತವೆ ನೀವು ಮಂಗಳವಾರ ದಿವಸ ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ಅಡ್ಮಿಟ್ ಆಗಲಿಕ್ಕೆ ಹೋದಾಗ ಬಹಳ ಜಾಗೃತರಾಗಿರಬೇಕಾಗುತ್ತೆ ರೈಟಾ ಈಗ ಎಮರ್ಜೆನ್ಸಿ ಆದಾಗ ನೀವು ಹೋಗ್ಬೋದು ಬಟ್ ಬೇರೆ ಟೆಕ್ನಿಕನ್ನು ಹೇಳಿಕೊಡ್ತೇನೆ ಅದನ್ನು ಹೇಗೆ ಫಾಲೋ ಮಾಡಬೇಕಂತ ಅದನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ನಿಮ್ಗೇನಾಗುತ್ತೆ ಎಲ್ಲೋ ಒಂದು ಕಡೆ ನೀವು ಯಾವಾಗ ಹೋದರೂ ಕೂಡ ಬೇಗ ನಿಕವರಿಯಾಗಿ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಹಳ ಜಾಸ್ತಿ ಆಗಿಬಿಡ್ತದೆ ಓಕೆ ಗೊತ್ತಾಗ್ಬಿಡ್ತು ಅದೇ ರೀತಿ ಬುಧವಾರ ಹೋದ್ರಿ ನೀವು ಬುಧವಾರ ಯಾರನ್ನಾದರೂ ಅಡ್ಮಿಟ್ ಮಾಡಿದ್ರಿ ಅಥವಾ ನೀವು ಕೂದಿ ಅಡ್ಮಿಟ್ ಆದ್ರಿ ಸೊ ಬುಧವಾರ ಏನಾಗುತ್ತೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಆ ರೋಗ ಏನುಂಟು ಫೈಂಡ್ ಔಟ್ ಆಗಲಿಕ್ಕಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಸ್ವಲ್ಪ ಹೊತ್ತು ತಗೊಳ್ತದೆ ಡಾಕ್ಟ್ರು ಕೂಡ ಕನ್ಫ್ಯೂಸ್ ಆಗಿಬಿಡ್ತಾರೆ ಸೊ ರೋಗ ಏನು ಮದ್ದು ಕೊಡಬೇಕು ಡಾಕ್ಟ್ರು ಕೂಡ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ ನಿಮಗೂ ಗೊತ್ತಿರಲ್ಲ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಥವಾ ಏನು ಮಾಡಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬುಧವಾರ ದಿವಸ ನೀವೇನಾದರೂ ಹಾಸ್ಪಿಟಲ್ಗೆ ಹೋಗುವಂತಹ ಪ್ಲಾನ್ ಮಾಡಿಕೊಂಡಾಗ ಓಕೆ ಗುರುವಾರ ದಿವಸ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಗುರುವಾರ ದಿವಸ ಕೂಡ ರಿಕವರಿ ಬೇಗನೆ ಆಗುವಂಥದ್ದು ಶುಕ್ರವಾರ ಈಸ್ ದ ಮೋಸ್ಟ್ ಮಚ್ ಬೆಟರ್ ಅಂತ ಹೇಳ್ತೇನೆ ಮೋಸ್ಟ್ ಫೇವರೇಬಲ್ ಶುಕ್ರವಾರ ದಿವಸ ಶುಕ್ರವಾರ ದಿವಸ ನೀವು ಹಾಸ್ಪಿಟಲೈಸ್ ಆದರೆ ಅಥವಾ ಯಾರನ್ನಾದರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಡೆಫಿನೆಟ್ ಆಗಿ ಬಹಳ ಬೇಗನೆ ಆಗಿ ಅವರು ಹೊರ ಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಶನಿವಾರ ದಿವಸ ಶನಿವಾರ ದಿವಸ ಏನಾದರೂ ಹಾಸ್ಪಿಟಲೈಸ್ ಆದರೆ ಡಿಲೇ ಆಗುತ್ತೆ ಬರುವಾಗ ಲೇಟ್ ಆಗುತ್ತೆ ಅಲ್ವಾ ಆನಂತರ ಈ ಒಂದು ನಿಮ್ಮ ಆರೋಗ್ಯದ ಸಮಸ್ಯೆ ಏನು ಉಂಟು ಅದು ಬಹಳ ಬೇಗನೆ ರಿಕವರಿ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕಬೇಕಾಗುತ್ತೆ ಆಗೋದಿಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಅದಕ್ಕೋಸ್ಕರ ಶನಿವಾರ ದಿವಸ ಅವಾಯ್ಡ್ ಮಾಡೋದು ಕೂಡ ಒಳ್ಳೆಯ ಲಕ್ಷಣ ಈಗ ಎಮರ್ಜೆನ್ಸಿ ಆದಾಗ ಅವಾಯ್ಡ್ ಮಾಡಲಿಕ್ಕೆ ಆಗೋಲ್ಲ ಸೊ ಬಟ್ ಎಮರ್ಜೆನ್ಸಿ ಆದಾಗ ಏನಪ್ಪ ಮಾಡ್ಕೊಳ್ಬೋದು ಏನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಸೊ ಆ ಟೆಕ್ನಿಕನ್ನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಎಮರ್ಜೆನ್ಸಿ ಆದಾಗ ಈಗ ಎಮರ್ಜೆನ್ಸಿ ಆಯಿತು ನಿಮಗೆ ಹೋಗಲೇಬೇಕು ಅದು ಶನಿವಾರನೋ ಆದಿತ್ಯವಾರನೋ ಸೋಮವಾರನೋ ಮಂಗಳವಾರನೋ ಬುಧವಾರ ಗುರುವಾರ ಶುಕ್ರವಾರ ಯಾವಾಗ ಬೇಕಾದರೂ ಹೋಗಬೇಕಾದಿತ್ತು ಆದರೂ ಕೂಡ ಬೇಗನೆ ರಿಕವರಿ ಆಗಬೇಕು ಸೊ ಏನು ಟೆಕ್ನಿಕ್ ಇರ್ತದೆ ಆ ಟೆಕ್ನಿಕನ್ನು ನೀವೇನಾದರೂ ಕಲ್ತುಕೊಂಡು ಫಾಲೋ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಮನೆಯವರ ಆರೋಗ್ಯ ಅಥವಾ ಯಾರು ಹಾಸ್ಪಿಟಲೈಸ್ ಆಗ್ದಾರೆ ಅವರ ಆರೋಗ್ಯ ಬಹಳ ಬೇಗನೆ ರಿಕವರಿ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿ ನೀವೇನು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಆದಿತ್ಯವಾರ ಹೋಗಬೇಕು ಸೋಮವಾರ ಹೋಗಬೇಕು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾವಾಗ ಬೇಕಾದರೂ ಹೋಗಿ ನೀವು ಟೆಕ್ನಿಕನ್ನು ಫಾಲೋ ಮಾಡ್ತಾ ಹೋಗಿ ನೀವೇನು ಮಾಡಬೇಕು ಈಗ ಹಾಸ್ಪಿಟಲಲ್ಲಿ ಈಗ ಎಮರ್ಜೆನ್ಸಿ ಇದ್ದಾಗ ನೀವು ಯಾವುದನ್ನು ನೋಡಬೇಕಂತಿನಲ್ಲ ಅವನ ಮೇಲೆ ಬಿಟ್ಟು ಬಿಡಿ ಹೊರಟೋಗಿ ಓಕೆ ಅವ್ನು ನೋಡ್ಕೊಳ್ತಾನೆ ಎಲ್ಲವೂ ಕೂಡ ಅವನಿಗೆ ಗೊತ್ತಿದೆ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಮರ್ಜೆನ್ಸಿ ವಿಚಾರ ಬೇರೆ ಅಂತ ಹೇಳ್ತೇನೆ ಅದೇ ರೀತಿ ನಿಮಗೆ ಯಾರಿಗೂ ಕೊರೋನಾ ಬಂದಿದೆ ಇನ್ನೇನೋ ಆಗಿದೆ ಅಡ್ಮಿಟ್ ಮಾಡಬೇಕು ನೀವೇನು ಮಾಡಬೇಕಾಗುತ್ತೆ ಜಸ್ಟ್ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಆ ನಮಸ್ತೆ ಯಾರ್ ಯಾರು ನಮನ್ ಶೆಟ್ಟಿ ನಮನ್ ಶೆಟ್ಟಿ ಅಂದ್ರೆ ಯಾರಮ್ಮ ಅದು ಅದು ಮಗನದ್ದು ಓಕೆ ಮಗನದ್ದು ಕೇಳಿಕ್ಕೆ ಅಂತ ಹೇಳಿ ಅಮ್ಮ ಹಲ್ವಾ ನಮನ್ ಶೆಟ್ಟಿ ಹೌದು ಓಕೆ ಪರವಾಗಿ ನಮನ್ ಶೆಟ್ಟಿಗೆ ತುಂಬಾ ಕೋಪ ಬರುತ್ತಮ್ಮ ಆ ನಮನ್ ಶೆಟ್ಟಿಗೆ ತುಂಬಾ ಕೋಪ ಬರುತ್ತಾ

ಹುಟ್ಟಿದ್ದಲ್ಲಿ ಮದ್ದು ಯಾರಮ್ಮ ಮಾತಾಡ್ತಾ ಇದ್ದಾರೆ ಹಿಂದ್ಗಡೆಯಿಂದ ಮ ಇದು ಏನಾದರೂ ಟಿ ವಿ ಆನ್ ಮಾಡಿಟ್ಟಿದ್ದೀರಾ ಏನು ಮಾಡಿಟ್ಟಿದ್ದೀರಾ ಅದು ಬ್ಯಾಕ್ ಗ್ರೌಂಡಿಂದ ಓಕೆ ಬ್ಯಾಕ್ಗ್ರೌಂಡಿಂದ ಇದು ಬರ್ತಾ ಉಂಟು ಓಕೆ ಪರವಾಗಿಲ್ಲ ಏನಮ್ಮ ಎಜುಕೇಷನ್ ಬಗ್ಗೆ ತಿಳ್ಕೊಬೇಕಾ ಎಜು ಓಕೆ ಎಜುಕೇಷನಲ್ಲಿ ಏನು ಸಮಸ್ಯೆ ಉಂಟಮ್ಮ ಎಜುಕೇಷನಲ್ಲಿ ಸಮಸ್ಯೆ ಬರುವುದಿಲ್ಲಲ್ವಾ ಇರ್ತಾರೆ ಅವ್ರು ಚೆನ್ನಾಗಿ ಓದ್ತಾರೆ ಸ್ವಲ್ಪ ಉದಾಸೀನ ಬಿಟ್ಟರೆ ಬೇರೆ ಏನುಂಟು ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಜಾತಕಂತೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇಲ್ಲ ಹೇಳಿ ಹೇಳಿಮ್ಮ ಏನು ಜಾತಕ ಪ್ರಶ್ನಾಕಾಲದಲ್ಲಿ ಕೂಡ ಏನು ಎಜುಕೇಷನ್ ಬಗ್ಗೆ ಬಂದಿದೆ ಅದು ಚೆನ್ನಾಗಿ ಬಂದಿದೆ ಅಂತ ಸಮಸ್ಯೆ ಏನಿಲ್ಲ ಬಟ್ ಸ್ವಲ್ಪ ಈ ಫ್ರೆಂಡ್ಸ್ ಲೆವೆಲನ್ನು ಕಡಿಮೆ ಮಾಡಬೇಕಂತ ಉಂಟು ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರ ಜೊತೆ ಏನು ಕಮ್ಯುನಿಕೇಟ್ ಮಾಡ್ತಾರೆ ಅದೆಲ್ಲ ಕಡಿಮೆ ಮಾಡಬೇಕಾಗುತ್ತೆ ಅದು ಕಡಿಮೆ ಮಾಡಿದಾಗ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತಾರೆ ಓದೋದ್ರಲ್ಲಿ ಅದರಲ್ಲೂ ತಾಯಿ ಸ್ವಲ್ಪ ಸಪೋರ್ಟ್ ಮಾಡಬೇಕು ಯಾರು ತಾಯಿ ನೀವೇ ಅಲ್ವಾ ನೀವು ಅವನ ಬೆನ್ನ ಹಿಂದೆ ಇರಬೇಕು ಸೊ ಅದರಲ್ಲಿ ಏನೂ ಸಮಸ್ಯೆ ಆಗೋಲ್ಲ ಸೊ ಆಗೋದು ಕೂಡ ಇಲ್ಲಮ್ಮ ಬಟ್ ಒಂದು ಮಾತ್ರ ನೆನ್ಪಿಟ್ಕೊಳ್ವಿ ಏನು ಗೊತ್ತಾ ಈ ಜಾತಕದಲ್ಲಿ ಪಂಚಮಾಧಿಪತಿ ಶುಕ್ರ ಓಕೆ ಪಂಚಮಾಧಿಪತಿ ಶುಕ್ರ ಆದಾಗ ಏನಾಗುತ್ತೆ ಪಂಚಮಾಧಿಪತಿ ಶುಕ್ರ ಆತ ಆತ ಸುಖ ಸ್ಥಾನದಲ್ಲಿದ್ದಾನೆ ಓಕೆ ಓಕೆ ಒಳ್ಳೆ ವ್ಯಕ್ತಿತ್ವ ಪರವಾಗಿಲ್ಲ ಚೆನ್ನಾಗಿರುತ್ತೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಬರೋದು ದಿಗ್ಬಲಿ ಆತನಿಗೆ ಶುಕ್ರನಿಗೆ ದಿಗ್ಬಲಿ ಅದರ ಅರ್ಥ ಏನಂದರೆ ಅವ್ರಿಗೆ ಏನು ನೀವು ಓದಲಿಕ್ಕೆ ಅಂತ ಒಂದು ರೂಮ್ ಮಾಡಿರ್ತೀರಾ ಒಂದು ಕೋಣೆ ಅದು ಲಕ್ಸುರಿಯಾಗಿರ್ಬೇಕಮ್ಮ ಅಲ್ಲಿ ಒಳ್ಳೆ ಚೇರ್ ಇರಬೇಕು ಅವನಿಗೆ ಕೂತ್ಕೊಳ್ಳಿಗೆ ಕನ್ಫರ್ಟ್ ಆಗಬೇಕು ಅದು ಅಲ್ಲಿ ಡಿಸೈನ್ ಇರಬೇಕು ಅಂಥದ್ರಲ್ಲಿ ನೀವೇನಾದರೂ ಓದ್ಲಿಸ್ಕೆ ಓದಿಲಿ ಓದಲಿಕ್ಕೆ ಕೂ ಕೂರಿಸಿದಾಗ ಆತ ಬಹಳ ಚೆನ್ನಾಗಿ ಓದ್ತಾನೆ ಅದೇ ನೀವೇನಾದರೂ ಹಳೆಯ ಚೇರ್ ಕೊಟ್ಟರೆ ಅವನಿಗೆ ಹಳೆಯ ರೂಮಲ್ಲಿ ಕ ಕರ್ಕೊಂಡೋಗಿ ಹಾಕಿಬಿಟ್ರಿ ಗೋಡೆಗೆ ಪೇಂಟೇ ಇಲ್ಲ ಅಲ್ಲಿ ಓದೋದಿಲ್ಲ ಅರ್ಥ ಆಯ್ತಮ್ಮ Ah, itu. Ah, you got. Kalau tu, itu. Saya kira lagi, itu, 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 ಅವ್ನು ಏನು ಬೇಕಾದರೂ ಕಲೀಲಿಮ್ಮ ಬಟ್ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗಲೇ ಅವ್ನು ಕಲಿಕೆಯಲ್ಲಿ ಮುಂದುವರಿಯಬಲ್ಲ ಅಂತ ಇಂಡಿಕೇಷನ್ ಉಂಟಮ್ಮ ಅದು ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಏನು ಸಮಸ್ಯೆ ಬರಲ್ಲ ಬೇರೆ ಏನು ತಿಳ್ಕೊಳ್ಬೇಕಮ್ಮ ಏನು ಏನು ಪ್ರಶ್ನೆ ಉಂಟಮ್ಮ ನಿಮ್ಮದನ್ನಾದರೂ ಕೇಳಿ ನನಗೆ ನನಗೆ ಕಾಲದಲ್ಲಿ ಪಂಚಮದ ಭಾವ ಬಂದಿದೆಮ್ಮ ಪಂಚಮದ ಭಾವದಲ್ಲಿ ಯಾರಿದ್ದಾರೆ ಅಲ್ಲಿ ಸೂರ್ಯ ಇದ್ದಾನೆ ಸೂರ್ಯ ಬಂದು ತೃತೀಯಾಧಿಪತಿ ತೃತೀಯಾಧಿಪತಿ ಸೂರ್ಯ ಏನು ಮಾಡ್ತಾನೆ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ ಮನೆಯಿಂದ ದೂರ ಹೋಗ್ತಾರೆ ಅಥವಾ ಕೆಲಸಕ್ಕೆ ಬೇಕಾದರೂ ಹೋಗ್ಬೋದು ಅವರು ಅಂತ ಒಂದು ಪರಿಸ್ಥಿತಿ ಉಂಟಮ್ಮ ಸೊ ಅದು ಆಗುವಂಥದ್ದು ಅದು ಘಟನೆ ಘಟಿಸ್ತದೆ ರೈಟಾ ಓಕೆನಾ ಆಯ್ತು ಆಯ್ತು ರೈಟ್ ಒಳ್ಳೆದಾಗಲಿಮ್ಮ ಬೇರೆ ಏನು ಬೇಕಾಗಿಲ್ಲ ಸುಮ್ಮನೆ ನೋಡಿ ಅವನಿಗೆ ಬುಧ ದಶನ ಹಿಡಿತಾ ಉಂಟು ಓಕೆ ನಾನು ಬುಧ ಜೊತೆಗೆ ಶುಕ್ರನೊಗೆ ಕಾಂಬಿನೇಷನಲ್ಲಿದ್ದಾನೆ ಶುಕ್ರನ ಜೊತೆ ಇದ್ದಾಗ ಇಬ್ಬರು ಕೂಡ ಏನು ಮಾಡ್ತಾರೆ ದಶಮ ಸ್ಥಾನಕ್ಕೆ ದೃಷ್ಟಿ ಇಟ್ಟಿದ್ದಾರೆ ಕೆಲಸ ಸಿಗೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಕೆಲಸ ಕೂಡ ಸಿಗುತ್ತೆ ಬಟ್ ಅವರು ಕಷ್ಟಪಡಲಿಕ್ಕೆ ತಯಾರಿಲ್ಲ ಅರ್ಥ ಆಯ್ತಮ್ಮ ಕಷ್ಟಪಡೋದಿಲ್ಲ ಅವರು ಏನು ಮಾಡ್ತಾರೆ ನನಗೆ ಲಕ್ಸುರಿ ಆಗಿರ್ಬೇಕು ಕೂತಲ್ಲಿ ಎಲ್ಲ ಬರಬೇಕು ಅಂತ ಒಂದು ಪರಿಸ್ಥಿತಿ ಜಾತಕದಲ್ಲಿ ಉಂಟಮ್ಮ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಟೆನ್ಷನ್ ಮಾಡ್ಕೊಳ್ಳಿಬೇಡಿಮ್ಮ ಒಳ್ಳೇದಾಗಲಿ ಓಕೆನಾ ಓಕೆ ಒಳ್ಳೇದಾಗಲಿಮ್ಮ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ವಾ ಏನು ಮಾಡಬೇಕಾಗುತ್ತೆ ನೀವು ಒಂದು ಕಡೆ ಯಾವುದೇ ವಾರ ನಿಮಗೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಯಾರನ್ನಾದರೂ ಕೂಡ ನೀವೇ ಹಾಸ್ಪಿಟಲಿಗೆ ಹೋಗಬೇಕು ಅಡ್ಮಿಟ್ ಆಗಬೇಕಂದ್ರೆ ನೀವೇನು ಮಾಡಬೇಕು ಎಲ್ಲ ರೆಡಿಯಾಗಿ ಕೂತ್ಕೊಳ್ಬೇಕು ನೀವು ಹಾಸ್ಪಿಟಲ್ಗೆ ಇನ್ನೇನು ಮನೆಯಿಂದ ಹೊರಡಬೇಕು ರೆಡಿಯಾಗಿ ಎಲ್ಲ ಕೂತ್ಕೊಳ್ಳಿ ಎಲ್ಲ ಅಲ್ವಾ ನೀವು ರೆಡಿಯಾಗಿ ಕೂತ್ಕೊಳ್ಳಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು ಹಾಸ್ಪಿಟಲೈಸ್ ಆಗುವಾಗ ಅಥವಾ ಯಾರನ್ನಾದರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಯಾರು ಅಳಬಾರ್ದು ಮನೆಯಲ್ಲಿ ಇದನ್ನು ಬಹಳ ಕ್ಯಾರು ತಗೊಳ್ಳಿ ಯಾರು ಅಳ್ಳಕ್ಕೆ ಹೋಗಬಾರ್ದು ಅಥವಾ ಅಳಬಾರ್ದು ಅತ್ರ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಜಾಸ್ತಿನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಹೋಗಬಾರ್ದು ಇದೊಂದು ಪರಿಸ್ಥಿತಿ ಇನ್ನೇನು ಮಾಡಬೇಕು ನೀವು ಕೂಡಲೇ ನಿಮ್ಮ ಮೊಬೈಲ್ ತಗೊಳ್ಳಿ ಮೊಬೈಲ್ ತಗೊಂಡು ಅದನ್ನು ಆನ್ ಮಾಡಿ ಆನ್ ಮಾಡಿದಾಗ ನಿಮಗೆ ಒಂದು ನಂಬರ್ ಕಾಣಿಸ್ತದೆ ಅಲ್ಲಿ ಯಾವುದು ಅಲ್ಲಿ ವಿಶೇಷವಾಗಿ ಸಮಯ ಕಾಣಿಸ್ತದೆ ಸಮಯ ರೈಟ್ ತಾನೇ ಆ ಸಮಯ ಆ ಸಮಯವನ್ನು ಟೋಟಲ್ ಮಾಡಿ ಅದರಲ್ಲಿ ಗಂಟೆ ಮತ್ತು ನಿಮಿಷ ಸೆಕೆಂಡ್ ಬೇಕಾಗಿಲ್ಲ ಗಂಟೆ ಮತ್ತು ನಿಮಿಷವನ್ನು ಟೋಟಲ್ ಮಾಡಿ ಗಂಟೆ ಮತ್ತು ನಿಮಿಷವನ್ನು ಟೋಟಲ್ ಮಾಡಿದಾಗ ವಿಶೇಷ ರೀತಿಯಲ್ಲಿ ಅದು ನಂಬರ್ ಒನ್ ಬರಬೇಕು ಓಕೆನಾ ನಂಬರ್ ಒನ್ ಗಂಟೆ ಮತ್ತು ನಿಮಿಷವನ್ನು ಟೋಟಲ್ ಮಾಡಿದಾಗ ಟೋಟಲ್ ಮಾಡಿ ಸಿಂಗಲ್ ಡಿಜಿಟ್ಗೆ ತಂದಾಗ ಅಲ್ಲಿ ನಂಬರ್ ಒನ್ ಬರಬೇಕು ಒನ್ ಬಂದಾಗ ಏನಾದರೂ ಆ ಕೂಡಲೇ ಮನೆಯಿಂದ ಹೋಗಬೇಕು ಓಕೆ ಆ ಕೂಡಲೇ ಮನೆಯಿಂದ ಹೊರಟೋಗಿ ಏನು ಅಡ್ಮಿಟ್ ಆಗಲಿ ಕುಂಟಾಗಿ ಭಾಳ ಬೇಗನೆ ರಿಕವರಿಯಾಗಿ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಹಳ ಭಾಳ ಒಳ್ಳೆ ಟೆಕ್ನಿಕ್ ಅಂತ ಹೇಳ್ದೇನೆ ಇದು ಮೋಸ್ಟ್ ಫೇವರೇಬಲ್ ಅಂತ ಹೇಳ್ತೇನೆ ಅದೇ ರೀತಿ ಯಾರಾದರೂ ಅರ್ಥ ಆಯ್ತಾ ನಿಮಗೆ ಇನ್ನೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮಗೆ ಯಾವುದೇ ದಿವಸ ಯಾರನ್ನಾದರೂ ಮನೆಯಿಂದ ಯಾರನ್ನಾದರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಿಕ್ಕೆ ಉಂಟು ಅಥವಾ ನಿಮಗೇನೆ ಅಡ್ಮಿಟ್ ಆಗಲಿಕ್ಕೆ ಉಂಟು ನೀವೇನು ಮಾಡಬೇಕು ತಯಾರಿ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಡೈರೆಕ್ಟಾಗಿ ಮೊಬೈಲ್ ಆನ್ ಮಾಡಿ ಮೊಬೈಲ್ ಆನ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ನಂಬರ್ ಕಾಣಿಸ್ತದೆ ಅದು ಒಂದು ಸಮಯ ಓಕೆ ಆ ಸಮಯ ಕಾಣಿಸ್ತದೆ ಆ ಸಮಯದಲ್ಲಿ ಗಂಟೆ ಮತ್ತು ನಿಮಿಷ ಆ ಗಂಟೆ ಮತ್ತು ನಿಮಿಷವನ್ನು ಟೋಟಲ್ ಮಾಡಿ ಟೋಟಲ್ ಮಾಡಿ ಸಿಂಗಲ್ ಡಿಜಿಟ್ಗೆ ತನ್ನಿ ಸಿಂಗಲ್ ಡಿಜಿಟ್ ಅಂದರೆ ಒಂದು ಬರಬೇಕು ಓಕೆ ಒಂದು ಬರುವವರಿಗೆ ಕಾಯಬೇಕು ನೀವು ಪ್ರತಿ ಒಂಬತ್ತು ನಿಮಿಷ ಆದಾಗ ಒಂದೊಂದು ಬಂತು ಬರ್ತಾನೆ ಇರ್ತದೆ ಅಲ್ಲಿವರೆಗೆ ಕಾಯಬೇಕು ನೀವು ಓಕೆನಾ ಈಗ ಎರಡು ಬಂತು ಮೂರು ಬಂತು ಕಾಯಿರಿ ಅಂತ ಹೇಳ್ತೇನೆ ಅಲ್ಲಿ ಒಂದು ಬರುವವರೆಗೆ ಕಾಯಬೇಕು ಒಂದು ಟೋಟಲ್ ಮಾಡಿದಾಗ ಒಂದು ಬರಬೇಕು ಆ ಟೋಟಲ್ ಮಾಡಿದಾಗ ಒಂದು ಬಂದ ತಕ್ಷಣನೇ ನೀವೇನು ಮಾಡಬೇಕು ಮನೆಯಿಂದ ಹೋಗಬೇಕು ಮನೆಯಿಂದ ಹೊರಟೋಗಿ ನಿಮಗೆ ಎಲ್ಲಿ ಅಡ್ಮಿಟ್ ಆಗಲಿಕ್ಕೆ ಉಂಟು ಅಡ್ಮಿಟ್ ಮಾಡಲಿಕ್ಕೆ ಉಂಟು ನೀವು ಮಾಡಿ ಓಕೆ ಅದು ತುಂಬಾ ಫೇವರಬಲ್ ಆಗುತ್ತೆ ಯಾವುದೇ ದಿನ ಇದನ್ನು ಫಾಲೋ ಮಾಡ್ಬೋದು ಯಾವುದೇ ದಿನ ಇದನ್ನು ಫಾಲೋ ಮಾಡಿದಾಗ ನೀವು ಬಹಳ ಬೇಗನೆ ರಿಕವರಿಯಾಗಿ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದೊಂದು ಟೆಕ್ನಿಕ್ ಇನ್ನೇನು ಮಾಡಬೇಕು ಇನ್ನೊಂದು ಟೆಕ್ನಿಕ್ ಇದೆ ಈಗ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಉಂಟು ಅದು ನಿಮ್ಗೆನೆ ಸಮಸ್ಯೆ ಉಂಟು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದೀರಿ ರಿಕವರಿ ಆಗ್ತಾ ಇಲ್ಲ ಸೊ ಏನು ಮಾಡ್ಬೇಕಾದಿತ್ತು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಸ್ವಾಮಿ ನಮಸ್ತೆ ನಮಸ್ಕಾರ ನಮಸ್ಕಾರ ಸ್ವಾಮಿ ಸರ್ ನಮಸ್ತೆ ಯಾರು ಎಲ್ಲಿಂದ ನಾನು ಮೋಹನ್ ಅವ್ರು ಮಾತಾಡೋದು ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹೇಳಿ ನಮ್ಮ ಮಗಳ ಬಗ್ಗೆ ಮಗಳ ಬಗ್ಗೆ ಮಗನ ಬಗ್ಗೆ ಮಗಳ ಮಗಳು ಮಗಳ ಬಗ್ಗೆ ಓಕೆ ಮಗಳ ಬಗ್ಗೆ ಒಂದೊಂದು ಮೊದಲು ಕೇಳಿದ್ದೆ ಒಂದು ಫೋನ್ ಮಾಡ್ತಾರೆ ಹ್ಮ್ ಓಕೆ ಹೇಳಿ ಸರ್ ಅವರ ಹೆಸರು ಹೇಳಿ ಹುಟ್ಟಿದ ದಿನಾಂಕ ಹೇಳಿ ಸರ್ ಹೆಸರು ಅನ್ವಿ ಶೆಟ್ಟಿ ಓಕೆ ಅನ್ವಿ ಶೆಟ್ಟಿ ಓಕೆ ಆ ದಿನಾಂಕ 13 3 2000 ಸಮಯ 3 3 2000 ಓಕೆ ಸಮಯ ಹೇಳಿ ಸರ್ ಅವ್ರು ಹುಟ್ಟಿದ ಸಮಯ ಹೇಳಿ ಸರ್ ಹುಟ್ಟಿದ ಸಮಯ ಅದು ಮಧ್ಯಾಹ್ನನ ಸರ್ ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿನಾಧ್ಯಾಹ್ನದಲ್ಲಿ ಸರ್ ಅವ್ರು ಅದನ್ನ ಹೇಳಿ ಇಲ್ಲಿ ಮುಂಬೈ ಮುಂಬೈ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಏನು ಇಲ್ಲ ಇದು ಎಜುಕೇಶನ್ ಕಂಪ್ಲೀಟ್ ಆಯ್ತು ಫ್ಯೂಚರ್ ಏನಾದ್ರೂ ಪರ್ಟಿಕ್ಯುಲರ್ ಪ್ರಶ್ನೆ ಇದ್ರೆ ಕೇಳಿ ಸರ್ ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಡಿ ದಯವಿಟ್ಟು ಅಲ್ಲ ಏನು ಅವರಿಗೆ ಕ್ಯೂಚರ್ ಕಲೀಲಿಕ್ಕೆ ಉಂಟು ಏನು ಏನಾದ್ರು ಕೇಳಿದ್ರು ಹಾಗೆ ಕಲೀಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಜಾತಕದಲ್ಲಿ ತೋರಿಸ್ತಾನೆ ಅಲ್ವಾ ರಶ್ನಾ ತೋರಿಸ್ತಾನೆ ಅಲ್ವಾ ಇದು ನೀವು ಟೆನ್ಷನ್ ಮಾಡ್ಕೊಳ್ಳುವುದು ಸುಮ್ಮನೆ ಸುಮ್ಮನೆ ಅವರು ಟ್ಯಾಲೆಂಟ್ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವರು ಅವ್ರು ಚೆನ್ನಾಗಿ ಹೋಗ್ತಾರೆ ಅವ್ರ ಲೈಫಲ್ಲಿ ಅವ್ರಿಗೆ ಆ ಒಳ್ಳೆ ಕೆಲಸ ಸಿಗ್ತದೆ ಅಧಿಕಾರಯುಕ್ತ ಆ ಮಟ್ಟಕ್ಕೆ ಹೋಗಿ ನಿಲ್ತಾರೆ ಅವ್ರು ಅಷ್ಟು ಕೆಪಬಿಲಿಟಿ ಉಂಟು ಅವ್ರ ಹತ್ರ ನೀವ್ಯಾಕೆ ಯಾಕೆ ಟೆನ್ಷನ್ ಮಾಡ್ತೀರಾ ಸರ್ ಓಕೆ ಸೊ ಏನು ಸಮಸ್ಯೆನೇ ಇಲ್ಲ ಈ ಜಾತಕ ಓಕೆ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಇಲ್ಲ ಸಮಸ್ಯೆ ಎಲ್ಲಿಂದ ಬರುತ್ತೆ ಹೇಳಿಕೊಡ್ತೇನೆ ನಿಮಗೆ ನೋಡಿ ರಾಹು ದಶೆ ನಡೀತಾ ಉಂಟು ಅದರ ಜೊತೆಗೆ ಅವರಿಗೆ ಇಪ್ಪತ್ತೆರಡು ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ಈ ರಾಹುದಶ ನಡೆಯುವಾಗ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಮನೆ ಚೇಂಜ್ ಮಾಡ್ತೀರಾ ಅಥವಾ ನೀವು ಯಾವಾಗ ಕುಟುಂಬದವರಿಗೆ ಬೇಕಾಗಿ ಅಥವಾ ಕುಟುಂಬದವ್ರ ಜೊತೆಗೆ ಸೇರಿಕೊಂಡು ಅಥವಾ ನಿಮಗೆ ಖುದ್ದಾಗಿ ಮನೆ ಕಟ್ತೀರಾ ಆ ಸಮಯದಲ್ಲಿ ಮಾತ್ರ ಇವರಿಗೆ ಪ್ರಾಬ್ಲಮ್ ಆಗುತ್ತೆ ಆ ಸಮಯದಲ್ಲಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಫ್ರೆಂಡ್ಸ್ ಲೆವೆಲಿಂದ ಪ್ರಾಬ್ಲಮ್ ಬರುತ್ತೆ ಸೊ ಇದೊಂದು ಮಾತನ್ನು ಬರೆದಿಟ್ಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಈ ಜಾಕದಲ್ಲಿ ಇಲ್ಲ ಈ ಜಾತಕದಲ್ಲಿ ಸೂರ್ಯ ಮತ್ತು ಕುಜಾ ದಿಗ್ಬಲಿಯಲ್ಲಿದ್ದಾರೆ ಅದರ ಅರ್ಥ ಏನು ಅಂದರೆ ಅವರು ಅಷ್ಟು ಒಳ್ಳೆ ಪ್ರೊಫೆಷನಲ್ಲಿ ಮುಂದೆ ಅಂತ ಇಂಡಿಕೇಷನ್ ಇದೆ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಬಟ್ ರಾಹು ಏನು ಮಾಡ್ತಾನೆ ರಾಹು ಕುಣಿಸ್ತಾನೆ ರಾಹು ಏನು ಮಾಡ್ತಾನೆ ಯಾವಾಗ ಮನೆ ಚೇಂಜ್ ಮಾಡ್ತೀರಾ ಯಾವಾಗ ಕುಟುಂಬದವರಿಗೆ ಬೇಕಾಗಿ ಮನೆಯನ್ನು ಕಟ್ತೀರಾ ಅಥವಾ ನೀವು ಖುದ್ದು ಮನೆಯನ್ನು ಕಟ್ತೀರಾ ಆ ಸಂದರ್ಭದಲ್ಲಿ ಫ್ರೆಂಡ್ಸ್ ಲೆವೆಲಲ್ಲಿ ಇವರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡ್ಕೊಳ್ಬೇಕು ಅಷ್ಟು ನೋಡಿಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ ಸರ್ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ಸರ್ ಓಕೆನಾ ಓಕೆ ಓಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ಜಾತಕ ಚೆನ್ನಾಗಿ ಇದೆ ಯಾವುದೇ ಸಮಸ್ಯೆ ಓಕೆ ರೈಟ್ ಏನು ಮಾಡೋಣ ಗೊತ್ತಾಯಿತು ನಿಮಗೆ ಸೊ ಈಗ ನೀವು ಹಾಸ್ಪಿಟಲೈಸ್ ಆಗಿದ್ದೀರಾ ಮದ್ದು ತಗೊಳ್ತಾ ಇದ್ದೀರಾ ನೀವು ರಿಕವರಿ ಆಗ್ತಾ ಇಲ್ಲ ಅಥವಾ ಸಮಸ್ಯೆ ನಾನು ನಾನೇನು ಮಾಡ್ತೇನೆ ನಾನೇನು ಹೇಳ್ತೇನೆ ಅಂದರೆ ನೀವೇನು ಮಾಡಿ ಇಲ್ಲಿ ಒಂದು ಟೆಕ್ನಿಕನ್ನು ಉಪಯೋಗ ಮಾಡಿ ಏನು ಮಾಡಬೇಕು ಬೆಳಿಗ್ಗೆ ಏಳುವಂಥ ಸಂದರ್ಭದಲ್ಲಿ ಓಕೆ ಬೆಳಿಗ್ಗೆ ಏಳುವಂಥ ಸಂದರ್ಭದಲ್ಲಿ ಅಲಾರಾಮನ್ನು ಆ ರೀತಿಯಾಗಿ ಸೆಟ್ ಮಾಡಿ ಅದು ಟೋಟಲ್ ಮಾಡಿದಾಗ ನಂಬರ್ ಒನ್ ಬರಬೇಕು ಓಕೆನಾ ಏನು ಮಾಡಬೇಕು ಅಲಾರಾಮನ್ನು ಆ ರೀತಿಯಾಗಿ ಸೆಟ್ ಮಾಡಿ ಗಂಟೆ ಮತ್ತು ನಿಮಿಷ ಆ ರೀತಿಯಾಗಿ ಸೆಟ್ ಮಾಡಿ ನೀವು ಎಷ್ಟು ಗಂಟೆಗೆ ಬೇಕಾದರೆ ಹೇಳಿ ಗೊತ್ತಿಲ್ಲ ನನಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅಷ್ಟು ಗಂಟೆಗೆ ಈಗ ಆರು ಗಂಟೆಗೆ ಹೇಳ್ತೀರಾ ಆರು ಗಂಟೆಗೆ ಎದ್ದಾಗ ನಿಮಗೆ ಅದನ್ನು ಆರು ಗಂಟೆ ನಾಲ್ಕು ನಿಮಿಷ ಅಂತ ಮಾಡಿದಾಗ ಏನಾಗುತ್ತೆ ನಂಬರ್ ಒನ್ ಬರುತ್ತೆ ಆ ಮೂಮೆಂಟಲ್ಲಿ ಎದ್ದು ಬಿಡಬೇಕು ಕೂಡಲೇ ಎದ್ದು ಬಿಡಬೇಕು ಓಕೆನಾ ಸೊ ಇದನ್ನು ಫಾಲೋ ಮಾಡಿದಾಗ ಅಲ್ವಾ ಗೊತ್ತಾಯ್ತಾ ನಿಮಗೆ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾನೆ ಇದ್ದಾರೆ ಅವರು ಎಲ್ಲೋ ಒಂದು ಕಡೆ ರಿಕವರಿ ಆಗ್ತಾನೆ ಇಲ್ಲ ಅಂಥವ್ರು ಏನು ಮಾಡಬೇಕು ಬೆಳಿಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅಲಾರಾಮನ್ನು ಆ ರೀತಿಯಾಗಿ ಸೆಟ್ ಮಾಡಿ ಟೋಟಲ್ ಮಾಡಿದಾಗ ನಂಬರ್ ಒನ್ ಬರಬೇಕು ಖಂಡಿತ ಅಲ್ಲಿ ಎದ್ದಾಗ ನೀವು ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಮಾಡಿ ನೋಡಿ ಎರಡು ಮೂರು ದಿವಸದಲ್ಲಿ ಏನೆಲ್ಲ ರಿಸಲ್ಟ್ ಬರುತ್ತೆ ಅಂತ ಅಲ್ವಾ ಗೊತ್ತಾಗುತ್ತೆ ನಿಮಗೆ ರೈಟಾ ಸೊ ಇದೊಂದು ಟೆಕ್ನಿಕ್ ಅಂತ ಹೇಳ್ತೀನಿ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೆದರುವಂಥ ಅವಶ್ಯಕತೆಗಳಿಲ್ಲ ಯಾವಾಗ ಹಾಸ್ಪಿಟಲ್ಗೆ ಹೋಗ್ತೀರಾ ಹಾಸ್ಪಿಟಲೈಸ್ ಆಗ್ತೀರಾ ದಯವಿಟ್ಟು ಮನೆಯಲ್ಲಿ ಯಾರು ಅಳದ ಹಾಗೆ ಮಾತ್ರ ನೀವು ಪ್ರೊಟೆಕ್ಟ್ ಮಾಡಿ ಅವ್ರಿಗೆ ಹೇಳಿ ಯಾರು ಅಳಬೇಡಿಪ್ಪ ಏನಾಗಲ್ಲ ಸಾಧ್ಯ ಅತ್ರೇ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಹತ್ರ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಹಾಸ್ಪಿಟಲ್ಗೆ ಹೋದಾಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಾದ್ರೂ ಮನೆಯಲ್ಲಿ ಅತ್ರೆ ಸೊ ಆಳದೆ ಅಳದೇ ಇರುವ ಹಾಗೆ ಅವರಿಗೆ ಮೊದಲೇ ಹೇಳಿ ಯಾರು ಅಳ್ಬೇಡಿಪ್ಪ ತುಂಬ ಚೆನ್ನಾಗಿರ್ತೀರಿ ಓಕೆ ಪರವಾಗಿಲ್ಲ ಸೊ ಇದನ್ನು ಮಾಡಿ ಸೊ ಓಕೆ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿದೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಓಕೆ ರೈಟಾ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಓಕೆ ಇನ್ನೇನು ಮಾಡೋಣ ಸೊ ಏನಾಗುತ್ತೆ ಕೆಲಸ ಆಗಲ್ಲ ಅಂತ ಯಾವುದೇ ಕೆಲಸ ಆಗ್ತಾಯಿಲ್ಲ ಕೆಲವರಿಗೆ ಹಣಕಾಸಿನ ಸಮಸ್ಯೆ ರೈಟ್ ಆ ಹಣಕಾಸಿನ ಸಮಸ್ಯೆ ಯಾರಿಗಿಲ್ಲ ಹೇಳಿ ಅದು ಅದು ಸಾರ್ವತ್ರಿಕವಾಗಿರುವಂಥದ್ದು ಹಣಕಾಸಿನ ಸಮಸ್ಯೆ ಆನಂತರ ಕೆಲವರಿಗೆ ಯಾವುದೇ ಕೆಲಸ ಈಗ ಏನಾಗುತ್ತೆ ಮನೆ ಮಾರಲಿಕ್ಕೆ ಇರ್ತದೆ ಆಗುವುದಿಲ್ಲ ಇನ್ನೇನೋ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ ಅದು ಆಗುವುದಿಲ್ಲ ಅಥವಾ ಇನ್ನೇನೋ ಸಮಸ್ಯೆಗಳು ಅಲ್ವಾ ಥರ ಥರದ ಸಮಸ್ಯೆಗಳಿರ್ತವೆ ಕೆಲವರಿಗೆಲ್ಲ ಸೊ ಇದನ್ನೆಲ್ಲ ಕೆಲವೊಂದು ಟೆಕ್ನಿಕ್ ಟೆಕ್ನಿಕ್ಸ್ ಮುಖಾಂತರ ಅದನ್ನು ಫ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಹೇಗೆ ಅದು ಅಲ್ವಾ ಹೇಗೆ ಯಾಕಂದರೆ ನಿ ಒಂದೊಂದು ನೆನ್ಪಿಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ನಿಮ್ಮ ಲೈಫ್ ಲೈಫಲ್ಲಿ ಇವತ್ತು ಏನು ಸಮಸ್ಯೆ ಬರ್ತಾ ಉಂಟು ನಿಮ್ಮ ಲೈಫಲ್ಲಿ ಇವತ್ತು ಏನು ನೀವು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಕಾರಣ ಬೇರೆ ಯಾರು ಕೂಡ ಅಲ್ಲ ಸ್ವತಃ ನಾವೇ ಓಕೆನಾ ಅದನ್ನ ನಾವೇ ನಾವೇ ಮಾಡ್ಕೊಂಡಿರುವಂಥದ್ದು ನಾವೇ ಅದನ್ನು ಅನುಭವಿಸ್ತಾ ಇದ್ದೀವಿ ನೀವು ಯಾವ ರೀತಿಯಾಗಿ ನಿಮ್ಮ ಎನ್ವೈರ್ಮೆಂಟನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಇಟ್ಟಿರ್ತೀರ ಅದೇ ರೀತಿ ಏನಾಗುತ್ತೆ ನಿಮಗೆ ಹೊರಗಿಂದೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಚೆನ್ನಾಗಿದ್ದೀರಿ ಒಳ್ಳೆಯ ಜನರೇ ನಿಮ್ಮನ್ನು ಭೇಟಿ ಮಾಡ್ತಾರೆ ನೀವೇ ಚೆನ್ನಾಗಿಲ್ಲ ಕೆಟ್ಟ ಜನರು ನಿಮ್ಮನ್ನು ಭೇಟಿ ಮಾಡ್ತಾರೆ ಇಂಥ ಒಂದು ಪರಿಧಿ ಅದಕ್ಕೊಲ್ಲೇ ನಾವೇ ಕಾರಣಕರ್ತರಾಗಿರ್ತೇವೆ ಯಾವುದೇ ಒಂದು ಸಮಸ್ಯೆಗೆ ಬೇರೆಯವರನ್ನು ದೂರಿ ಏನು ಕೂಡ ಪ್ರಯೋಜನ ಇಲ್ಲ ಅದರಲ್ಲಿ ಇನ್ವಾಲ್ವ್ ಆಗುವುದು ಕೂಡ ಇಲ್ಲ ನೀವೇ ನಿಮ್ಮ ಕರ್ಮ ಮತ್ತು ನಾವು ಬೇರೆ ಏನು ಕೂಡ ಇಲ್ಲ ಅಂತ ಹೇಳ್ತೇನೆ ಹಾಗಾದರೆ ಯಾವ ಟೆಕ್ನಿಕನ್ನು ಇಟ್ಟುಕೊಂಡಾಗ ನಾವು ಆದಷ್ಟು ಜಯಗಳಿಸಲಿಕ್ಕೆ ಸಾಧ್ಯತೆ ಉಂಟು ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ಸರ್ ನಮಸ್ತೆ ನಾನು ಅಂತ ಹ್ಞೂ ನಮಸ್ತೆ ಸರ್ ನೋಡಿ ನಿಮ್ಮ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ ಯಾರೆಲ್ಲ ಅಲ್ಲಿ ಮಾತಾಡ್ತಿದ್ದಾರೆ ಅವರನ್ನೆಲ್ಲ ಒಮ್ಮೆ ಹಿಂದೆ ಕಳಿಸಿ ಒಬ್ಬರೇ ಬಂದು ಮಾತಾಡಿ ಆ ಟಿ ವಾಲಿ ಮ್ಯೂಟ್ ಮಾಡ್ಕೊಳ್ಳೋದಿಲ್ಲ ಒಳಗಿಂದ ಹೇಳಿರ್ತಾರೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಗೊತ್ತಾಗಲ್ಲ ಅವ್ರಿಗೆ ಓಕೆ ರೈಟ್ ಎನಿವೆ ಸೊ ಯಾವಾಗ ಇಂಥದ್ದೆಲ್ಲ ಸಮಸ್ಯೆ ಅಲ್ವಾ ಎಲ್ಲೊಂದು ಕಡೆ ಗೊತ್ತಾಗುತ್ತ ನಿಮಗೆ ಕೆಲಸ ಆಗ್ತಾಯಿಲ್ಲ ಹಣಕಾಸಿನ ಸಮಸ್ಯೆ ಇದೆಲ್ಲ ಓಕೆ ಒಂದು ನೆನ್ಪಿಟ್ಕೊಳ್ಳಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಕೂಡ ಯಾವಾಗ ನೀವು ಮೊಬೈಲ್ ಫೋನಲ್ಲಿ ಮೊಬೈಲ್ನಲ್ಲಿ ಅನ್ನೆಸೆಸರಿಯಾಗಿ ಯಾರ ಅದು ಮಾತಾಡ್ತಾ ಇರ್ತೀರ ಅನ್ನೆಸೆಸರಿ ಇಡೀ ದಿನ ಅನ್ನೆಸಸರಿ ಮಾತಾಡೋದು ನಿಮಗೆ ಅದರ ಪರಿವೇನೇ ಇಲ್ಲ ನೀವೇನು ಮಾಡ್ತಿದ್ದೀರಂತ ಓಕೆ ಸೊ ಮಾತಾಡ್ತಾ ಇರ್ತೀರಾ ಸೊ ಅದರಲ್ಲಿ ಯಾವುದೇ ರಿಸಲ್ಟ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಬರೇ ಟೈಮ್ ಪಾಸ್ ಊಟ ಮಾಡಿದೆಯಾ ಅದು ಮಾಡಿದೆಯಾ ಪಕ್ಕದ ಮನೆ ಆಂಟಿ ಹೇಗಿದ್ದಾರೆ ಪಕ್ಕದ ಮನೆ ಹುಡುಗಿ ಹೇಗಿದ್ದಾಳೆ ಅವಳು ಯಾರ ಜೊತೆ ಹೋದ್ಲು ಸುಮ್ ಸುಮ್ಮನೆ ಮಾತಾಡೋದು ಏನೋ ಒಂದು ಏನು ಹೇಳ್ತಾರೆ ಅದಕ್ಕೆ ಅಂದರೆ ಬಾಯಿಗೆ ಒಂದು ಗ್ರಾಸ ಒದಗಿಸಿ ಏನೋ ಮಾತಾಡೋದು ಅದರಲ್ಲಿ ಮಜಾ ತಗೊಳ್ಳೋದು ಸೊ ಈ ರೀತಿಯಾಗಿ ಯಾರು ಮಾತಾಡ್ತಾರಲ್ವ ಈ ರೀತಿ ಅನ್ನೆಸರಿ ಮಾತಾಡ್ತಾರೆ ಕೆಲಸ ಇಲ್ಲದಾಗಿ ಮಾತಾಡ್ತಾರೆ ನಿಮಗೆ ಕೆಲಸ ಇಲ್ಲ ಅಂತ ಅಲ್ವಾ ಗೊತ್ತಾಯ್ದು ನೀವು ಅನ್ನೆಸರಿ ಯಾರೋ ಜೊತೆ ಮಾತಾಡ್ತಾ ಇದ್ದೀರಿ ಅಂದರೆ ನಿಮಗೆ ಕೆಲಸ ಇಲ್ಲ ಅಂತ ಇದೆ ಅಲ್ಲಿ ಕನ್ಫರ್ಮ್ ಅದು ಕೆಲಸ ಇಲ್ಲ ನಿಮಗೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀರಿ ರೈಟ್ ತಾನೆ ಸೊ ಯಾರೆಲ್ಲ ಈ ರೀತಿಯಾಗಿ ಫಾಲೋ ಮಾಡ್ತಾರೆ ಯಾರೆಲ್ಲ ಈ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ ಸುಮ್ಮ ಸುಮ್ಮನೆ ಮಾತಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಅಥವಾ ಯಾರನ್ನೋ ಟೈಮ್ ಪಾಸ್ಗಾಗಿ ಮಾತಾಡ್ತಾ ಇರ್ತಾರೆ ಸೊ ಅವರಿಗೆಲ್ಲ ಏನಾಗುತ್ತೆ ಕೆಲಸ ಆಗಲ್ಲ ಓಕೆನಾ ಅವ್ರಿಗೆ ಅಷ್ಟು ಸುಲಭದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡಲಿಕ್ಕೆ ಅದು ಬಿಡುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ವಿಶೇಷ ತೊಂದರೆ ಇರ್ತದೆ ಅದೇ ನೀವು ಒಂದು ವೇಳೆ ಮದುವೆ ಆಗಿದ್ರೆ ಮದುವೆ ಆಗಿದ್ದುಕೊಂಡು ಕೂಡ ಇದನ್ನು ಫಾಲೋ ಮಾಡ್ತಾಯಿದ್ರೆ ಅನ್ನೆಸೆಸರಿ ಮಾತಾಡೋದು ಓಕೆ ಸುಮ್ಮ ಸುಮ್ಮನೆ ಮಾತಾಡೋದು ಕೆಲಸ ಇದ್ದಾಗ ಮಾತಾಡ್ಬೋದು ವಿಷಯ ಬೇರೆ ಆಗ ನಿಮ್ಮ ವೈವಾಹಿಕ ಜೀವನ ಹಂಡ್ರೆಡ್ ಪರ್ಸೆಂಟ್ ತೊಂದರೆಗಳಾಗುತ್ತೆ ವೈವಾಹಿಕ ಜೀವನ ಸರಿಯಾಗಿ ಇರುವುದೇ ಇಲ್ಲ ನೀವು ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ರೆ ಯಾರಿಗೆ ಬೇಕಾದರೂ ಯಾರು ಟೈಮ್ ಪಾಸ್ ಮಾಡ್ತಾರೆ ಯಾರು ಟೈಮ್ ಆಗಿ ಮೊಬೈಲಲ್ಲಿ ಮಾತಾಡ್ತಾರೆ ಅವರು ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇರ್ತದೆ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಇರ್ತದೆ ಭೂಮಿ ವಿಚಾರ ಪ್ರಾಬ್ಲಮ್ ಇರ್ತದೆ ಯಾವುದೇ ಕೆಲಸ ಕಾರ್ಯಗಳು ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಯಾವುದೇ ಕೆಲಸ ಯಾಕಂದರೆ ನೀವು ನೀವು ಏನು ಮಾಡ್ತೀರಾ ನಿಮ್ಮ ಜವಾಬ್ದಾರಿಯನ್ನು ಮರ್ತಿದ್ದೀರ ನಿಮ್ಮ ಜವಾಬ್ದಾರಿ ಮರೆತು ಸುಮ್ಮ ಸುಮ್ಮನೆ ಮಾತಾಡ್ತಾ ಇದ್ದೀರಾ ಏನೋ ಮಜಾ ತಗೊಳ್ತಾ ಇದ್ದೀರಾ ಸೊ ಹೋಯ್ತಲ್ಲಿಗೆ ಓಕೆ ನಿಮ್ಮ ಅಗ್ನಿ ಏನುಂಟು ಅದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದೀರಿ ಅಗ್ನಿ ತತ್ವ ವೀಕ್ ಆಯ್ತು ಅಗ್ನಿ ತತ್ವ ವೀಕ್ ಆದಾಗ ಏನಾಗುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ಗೊತ್ತಾಯ್ತಾ ಸೊ ಏನು ಮಾಡಬೇಕು ನಾವು ಇದನ್ನ ತಡಿಬೇಕಾದ್ರೆ ಹೇಳಿ ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ದಯಾನಂದ ಕುಕ್ಕಿಹಟ್ಟಿಯಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ನನ್ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಅರವತ್ಮೂರು ಬೆಳಿಗ್ಗೆ ಐದು ಗಂಟೆ ಬೆಳಿಗ್ಗೆ ಐದು ಗಂಟೆ ಹುಟ್ಟಿದಲ್ಲಿ ಸರ್ ತಾವು ಇಲ್ಲಿ ಮರೇ ಅಂತ ಓಕೆ ನಿಮ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕನ ಸರ್ ಹೌದು ಓಕೆ ರೋಹಿಣಿ ನಕ್ಷತ್ರ ರಾಶಿ ಮತ್ತೆ ಐವತ್ತರ ಸೀರೀಸ್ ನಡೀತಾ ಉಂಟು ಐವತ್ತೀಗ ಸ್ಟಾರ್ಟ್ ಆಗಿದೆ ನಿಮಗೆ ಓಕೆ ಸೊ ನೋಡಿ ಸರ್ ಈ ಜಾತಕ ಏನು ಹೇಳುತ್ತೆ ಈಗ ಶನಿದೇಶ ರಾಹು ಭುಕ್ತಿ ನಡೀತಾ ಉಂಟು ಈಗ ಕಂಪ್ಲೀಟ್ ಆಗ್ತಾ ಉಂಟು ನಿಮಗೆ ಓಕೆನಾ ಐವತ್ತೆಂಟು ಕಂಪ್ಲೀಟ್ ಈಗ ಐವತ್ತೊಂಬತ್ತು ಬರುತ್ತೆ ಈಗ ಡಿಸೆಂಬರ್ ಕಾಲದ ನಂತರ ಓಕೆ ಸೊ ಇಲ್ಲಿ Okay. ಸೊ ಏನ್ ಸರ್ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀರಾ ಏನ್ ಮಾಡ್ತಾ ಹೌದು ಮನೆ ಕಟ್ಟಲಿಕ್ಕೆ ಒಂದು ಸ್ವಲ್ಪ ನನ್ನ ಲೆಕ್ಕದಲ್ಲಿ ಎಲ್ಲಾ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಮನೆ ಕಟ್ಟುವಂತ ಯೋಗ ಈಗ ಕಾಲದಲ್ಲಿ ನೋಡು ಮನೆ ಕಟ್ಟುವಂತ ಯೋಗ ಅಂತ ಉಂಟು ಸೊ ಡೆಫಿನೆಟ್ ಆಗಿ ಅದು ಆಗುತ್ತೆ ನಿಮಗೆ ನೀವು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೋದು ಇನ್ನು ಮನೆ ಮಾರಲಿಕ್ಕೆ ಬೇಕಾಗಿ ಮಾರ್ಲಿಕ್ಕೆ ಸ್ವಲ್ಪ ಕಠಿಣತೆ ಉಂಟು ನಿಮಗೆ ಬಟ್ ನೀವು ಖಂಡಿತ ಮಾರಲಿಕ್ಕೆ ನೀವು ಕೂಡ ಪ್ರಯತ್ನ ಮಾಡಿದಾಗ ಆ ಕೆಲಸ ಕೈಗೂಡುತ್ತೆ ಅಂತ ಕೂಡ ಇಂಡಿಕೇಶನ್ ಉಂಟು ಸರ್ ಬಟ್ ಒನ್ ತಿಂಗ್ ಒಂದು ಒಂದು ನೆನಪಿಟ್ಕೊಳ್ಳಿ ಏನಾಗುತ್ತೆ ಇಲ್ಲಿ ರಾಹು ಬುಕ್ತಿ ನಡೀತಾ ಉಂಟು ರಾಹು ಬುಕ್ತಿ ನಡೆಯುವಾಗ ಏನಾಗುತ್ತೆ ನಿಮ್ಮ ಸ್ಥಾನದಲ್ಲಿ ರಾಹು ಇದ್ಕೊಂಡು ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಈ ಒಂದು ಮನೆ ಮಾರುವ ವಿಚಾರ ಮನೆ ಕಟ್ಟುವ ವಿಚಾರ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್ ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕು ನೀವು ಅದು ಬಿಟ್ರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಐವತ್ತ ಎರಡರಿಂದ ಐವತ್ತೆರಡರಿಂದ ಹಿಡಿದು ಐವತ್ತ ಒಂಬತ್ತರವರೆಗೆ ಐವತ್ತೆರಡರಿಂದ ಐವತ್ತೊಂಬತ್ತರವರೆಗೆ ನಿಮ್ಮ ಗ್ರೋತಿನ ಪೀರಿಯಡ್ ಆಗಿರ್ತದೆ ಅದು ಓಕೆನಾ ಏನು ಇಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಗ್ರೋತ್ ಆಗಿದ್ದೀರಿ ಹೌದಾ ಹೌದೌದು ರೈಟ್ ಓಕೆ ಏನು ಸಮಸ್ಯೆ ಇಲ್ಲ ಸೊ ಚೆನ್ನಾಗಿ ಇರ್ತೀರಾ ಓಕೆ ನಿಮ್ಮ ಕೆಲಸ ಆಗುತ್ತೆ ಸೊ ಮುಂದುವರ್ಸ್ಕೊಂಡು ಹೋಗಿ ಸರ್ ಯಾವ್ದು ಬೇಕಾಗಿಲ್ಲ ಬಟ್ ಎಲ್ಲಿ ಜಾಗ್ರತೆ ಬೇಕು ಹಣಕಾಸಿನ ವಿಚಾರ ಮಾಡ್ಲಿಕ್ಕೆ ಅದೇ ಅಲ್ಲ ಮಾಡಿ ನೀವು ಓಕೆ ಪ್ರಯತ್ನ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಹೊರಗಿನ ವ್ಯಕ್ತಿಗಳು ಬರ್ತಾರೆ ಅಜಿನಭಿ ವ್ಯಕ್ತಿಗಳು ಅಜಿನಭಿ ವ್ಯಕ್ತಿ ಅಂದರೆ ಗೊತ್ತಾಗುತ್ತೆ ಸರ್ ನಿಮಗೆ ಪರಿಚಯ ಇರಲ್ಲ ಅಂಥ ವ್ಯಕ್ತಿಗಳು ಬರ್ತಾರೆ ನಿಮ್ಮ ಜಾಗವನ್ನು ತೆಗೆದುಕೊಳ್ಳಿಕ್ಕೆ ಬಟ್ ಅಲ್ಲಿ ಏನಾಗುತ್ತೆ ಹಣಕಾಸಿನ ವಿಚಾರವನ್ನು ಜಾಗೃತಿ ಮಾಡಬೇಕು ಓಕೆನಾ ಅವರೇನಾದರೂ ಸ್ವಲ್ಪ ಹಣ ಕೊಟ್ಟರು ನೀವು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟ್ರಿ ಇದು ಪ್ರಾಬ್ಲಮ್ ಆಗ್ಬೋದು ನಿಮಗೆ ಎಲ್ಲ ಹಣ ಬರಬೇಕು ಆನಂತರ ಎಲ್ಲ ಕೆಲಸ ಅದಕ್ಕಿಂತ ಮುಂಚೆ ಇಲ್ಲ ಆನಂತರ ನಿಮ್ಮ ಯಾರು ಆ ಒಂದು ಮಧ್ಯವರ್ತಿ ಇರ್ತಾರೆ ಅವರನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅವರು ಹೇಗಿರ್ತಾರಂತ ಸೊ ಇದನ್ನು ನೀವು ಯಾಕಂದರೆ ರಾಹು ನೋಡ್ತಾ ಇದ್ದಾನೆ ರಾಹು ಎಲ್ಲಿದ್ದಾನೆ ಆತ ಮಿಥುನ್ ರಾಶಿಯಲ್ಲಿ ಇದ್ದುಕೊಂಡು ಅಷ್ಟಮದಲ್ಲಿ ಇದನ್ನೇ ಹಾಗಾದರೆ ಏನಾಗುತ್ತೆ ಕಮ್ಯುನಿಕೇಷನ್ ಮುಖಾಂತರ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಇದನ್ನು ನೆನಪಿಟ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿದೆ ಬೇಕು ಯಾವುದೇ ಸಮಸ್ಯೆ ಇಲ್ಲ ಸರ್ ಒಳ್ಳೆಯದಾಗಲಿ ಓಕೆನಾ ಓಕೆ ಸರ್ ರೈಟ್ 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 ಸರಿ ಓಕೆ ಗೊತ್ತಾಯ್ತು ನಿಮಗೆ ಸೊ ಲೈಫಲ್ಲಿ ಸಕ್ಸಸ್ ಆಗಬೇಕು ಹಣಕಾಸು ಬರಬೇಕು ಸೊ ಅದಕ್ಕೆ ಏನಪ್ಪ ಮಾಡಬೇಕು ಮೊದಲನೇದಾಗ ಏನು ಮಾಡಬೇಕು ಫೋನಲ್ಲಿ ಅನ್ನೆಸಸರಿ ಮಾತಾಡೋದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಓಕೆ ಫೋನಲ್ಲಿ ಅನ್ನೆಸೆಸರಿ ಯಾರ ಜೊತೆ ಕೂಡ ಟೈಮ್ ಪಾಸ್ ಮಾಡೋದು ಅನ್ನೆಸೆಸರಿ ಮಾತಾಡೋದು ಏನೇನೋ ಮಾಡೋದು ದಯವಿಟ್ಟು ಬೇಕಾಗಿಲ್ಲ ಏನು ಏನು ನಿಮಗೆ ಕೆಲಸ ಇದೆ ಅದರ ಬಗ್ಗೆ ಮಾತ್ರ ಮಾತಾಡಬೇಕು ಫೋನ್ ಕಟ್ ಮಾಡಬೇಕು ಓಕೆ ಒಂದು ಒಂದು ನಿಮಿಷ ಎರಡು ನಿಮಿಷ ಮಾತಾಡಬೇಕು ಈಗ ಕೆಲವೆಲ್ಲ ಚರ್ಚೆಗಳಿರ್ತವೆ ಬಿಸ್ನೆಸ್ ವಿಚಾರ ಇರ್ತದೆ ಅದು ಬೇರೆ ಯಾಕಂದರೆ ಅದು ನಿಮಗೆ ಕೆಲವು ಕೆಲಸಗಳನ್ನು ಸಕ್ಸಸ್ ಮಾಡಿ ಕೊಡುವಂಥದ್ದು ಅದು ವಿಷಯನೇ ಬೇರೆ ಅಂತ ಹೇಳ್ತೇನೆ ಟೈಮ್ ಪಾಸ್ಗಾಗಿ ಮಾತಾಡ್ತಿರಲ್ವ ಟೈಮ್ ಪಾಸ್ ಆ ಟೈಮ್ ಪಾಸ್ಗಾಗಿ ಯಾರು ಮಾತಾಡ್ತಾರಲ್ಲೋ ಅವರಿಗೆ ಈ ಸಮಸ್ಯೆಗಳು ವಿಪರೀತ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ನೆನಪಿಡಿ ಯಾಕಂದ್ರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಮುಂದುವರಿದಿಲ್ಲ ಒಂದು ಮನೆ ಕಟ್ಟಬೇಕು ಒಂದು ಮದುವೆ ಆಗಬೇಕು ಅಥವಾ ಏನಾದರೂ ಒಂದು ಕಾರ್ಬಾರ್ ಮಾಡಬೇಕು ಒಳ್ಳೆ ಕೆಲಸ ಬೇಕು ನಾ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅಲ್ವಾ ಸೊ ಸಿಗುವಂಥದ್ದು ಅದಕ್ಕೋಸ್ಕರ ನೀವೇನು ಮಾಡಿ ಫೋನಲ್ಲಿ ಮಾತಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಫೋನ್ ಯಾವುದು ಕೂಡ ಬೇಕಾಗಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದನೇ ವಿಚಾರ ಗೊತ್ತೆ ಎರಡನೇ ವಿಚಾರ ಏನು ಮಾಡಬೇಕು ನೀವು ಎರಡನೇದಾಗಿ ಹಣಕಾಸು ಬರಬೇಕು ನಿಮಗೆ ಸೊ ಅದಕ್ಕೋಸ್ಕರ ಇನ್ನೊಂದು ಟೆಕ್ನಿಕ್ಸ್ ಇದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಬಟ್ ಬರಬರ್ತಾ ಒಂದು ಎರಡು ಮೂರು ತಿಂಗಳಲ್ಲಿ ಇದನ್ನು ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವೇನು ಎಣಿಸ್ತೀರಾ ಕೆಲಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮದುವೆ ಅಂದರೆ ಮದುವೆ ಆಗುತ್ತೆ ಆನಂತರ ಮಕ್ಕಳಾಗಲಂದರೆ ಮಕ್ಕಳು ಕೂಡ ಆಗುತ್ತೆ ಕೆಲಸ ಸಿಗಲಿಲ್ಲ ಕೆಲಸ ಕೂಡ ಸಿಗುತ್ತೆ ಮನೆ ಕಟ್ಟಬೇಕು ಮನೆ ಕಟ್ಟುವ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆಲ್ಲ ಕ್ರಿಯೇಟ್ ಆಗದೆ ನೀವು ಯಾಕೆ ಅದನ್ನು ಮಾಡಬಾರ್ದು ರೈಟಾ ನೀವು ಯಾಕೆ ಟೈಮ್ ಪಾಸ್ ಮಾಡಬೇಕು ಹೋಗಿ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ಇದು ಓಕೆ ನಮಸ್ತೆ ನಿಮ್ಮ ಹೆಸರು ಹೇಳಿಮ್ಮ ಓಕೆ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಓಕೆ ಹುಟ್ಟಿದ ದಿನ ಸಂಜೆ ಮೂರು 53 ಸಂಜೆ 3:53 ಓಕೆ ಮಂಗಳೂರು ಈಗ ಹದಿನೆಂಟನೇ ಮೈಸೂರು ರನ್ನಿಂಗ್ ಆಗ್ತಾ ಉಂಟಮ್ಮ ಏನು ತಿಳ್ಕೊಳ್ಬೇಕಮ್ಮ ಇದರಲ್ಲಿ ಪಂಚಮಾಧಿಪತಿನೇ ಅಮ್ಮ ಪಂಚಮಾಧಿಪತಿ ಶನಿ ಆತನನ್ನು ಒಂದು ಕಡೆಯಿಂದ ಖುಜಾ ನೋಡ್ತಾ ಇದ್ದಾನೆ ಅನ್ಲೆಕ್ಕದಲ್ಲಿ ಓದೋದ್ರಲ್ಲಿ ಡ್ಯುಯಾಲಿಟಿ ಡ್ಯಾಲಿಟಿ ಅಂದರೆ ಅವ್ರಿಗೆ ಮನಸ್ಸಾದಾಗ ಓದ್ತಾರೆ ಮನಸ್ಸಿಲ್ಲ ಅಂದರೆ ಓದಲ್ಲ ಅಂಥ ಪರಿಸ್ಥಿತಿಯಮ್ಮ ಜೊತೆಗೆ ಏನಾಗುತ್ತೆ ಅವ್ರಿಗೆ ರಾಹು ದಶೆ ಶನಿಭುಕ್ತಿ ನಡೀತದಮ್ಮ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಠಿಣ ಪೀರಿಯಡ್ ಅಂತ ಹೇಳ್ದೇನೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು ಬಟ್ ನಾನು ಹೇಳೋದಾದರೆ ನೀವು ಅದರ ಹಿಂದೆ ಇದ್ದುಕೊಂಡು ಅವ್ನಿಗೆ ಏನಾದರೂ ಪ್ರೋತ್ಸಾಹ ಕೊಟ್ಟಾಗ ಅವನು ಓದುವುದರಲ್ಲಿ ಮುಂದುವರಿಯುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದನ್ನು ನೋಡ್ಕೊಳ್ಬೇಕು ಮತ್ತು ಏನಾಗುತ್ತೆ ಅಂದರೆ ಇಲ್ಲೇನಾಗುತ್ತೆ ಈಗ ಅವ್ನು ಓದಲಿಕ್ಕೆ ಕೂತ ಅಂತ ಇಟ್ಕೊಳ್ಳೋಣ ಓದಲಿಕ್ಕೆ ಹೋದ ಹಾಗೆ ಕಮ್ಯುನಿಕೇಟ್ ಜಾಸ್ತಿ ಮಾಡ್ತಾರೆ ಯಾತೋ ಮೊಬೈಲ್ ಯೂಸ್ ಮಾಡ್ತಾರೆ ಯಾತೋ ಯಾರ ಜೊತೆ ಮಾತಾಡ್ತಾ ಇರ್ತಾರಮ್ಮ ಅರ್ಥ ಆಯ್ತಾ ಗೊತ್ತಾಯ್ತಮ್ಮ ಹಾಗೇನೆ ತಾನೇ ಮಾಡೋದು ಓದ್ಲಿಕ್ಕೆ ಕೂರ್ತಾರೆ ಕಮ್ಯುನಿಕೇಶನ್ ಯಾರ ಜೊತೆ ಕಮ್ಯುನಿಕೇಶನ್ ಯಾರ ಜೊತೆ ಮಾತಾಡ್ತಾರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಮ್ಮ ಒಂದು ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಟ್ ಇಲ್ಲಿ ಒಂದು ಒಂದಂತೂ ಉಂಟಮ್ಮ ಏನಂದರೆ ಪಂಚಮಾದಿ ಪಂಚಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ ಅದು ಫೇವರೇಬಲ್ ಆಗುತ್ತೆ ಗುರುವಿನ ದೃಷ್ಟಿ ಇದ್ದಾಗ ಕೈ ಬಿಡೋದಿಲ್ಲ ಅಂತ ಉಂಟು ಅಲ್ವಾ ನಿಮ್ಮ ದೈವ ದೇವರತ್ವ ಯಾರು ಕೈ ಬಿಡಲ್ಲ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಒಂದೇ ಇಂಡಿಕೇಶನ್ ಉಂಟು ಬಟ್ ಅಲ್ಲಿ ಕುಜ ಅಲ್ಲಿ ದೃಷ್ಟಿ ಹಾಕಿದ್ದಾನೆ ಅದಕ್ಕೆ ಇರಿಟೇಟ್ ಜಾಸ್ತಿ ಉಂಟು ಏನು ಮಾಡಬೇಕು ತೊಗರ್ಬೇಳೆ ಉಂಟಲ್ಲಮ್ಮ ತೊಗರ್ಬೇಳೆ ಗೊತ್ತಮ್ಮ ತೊಗರುಬೇಳೆಯಿಂದ ಪ್ರತಿದಿನ ನಿವಾರಿಸಬೇಕಮ್ಮ ಒಂದು ಹಿಡಿ ತೊಗರ್ಬೇಳೆನ ಇಟ್ಟುಕೊಂಡು ನಿಮ್ಮ ಮಗನಿಗೆ ಪ್ರತಿದಿನ ಏಳು ಸುತ್ತು ತೆಗೆದು ಅದನ್ನು ದೂರ ಬಿಸಾಡಬೇಕಮ್ಮ ಒಂದು ಕಾಗದಲ್ಲಿ ಕಟ್ಟಿ ಯಾರು ಕಾಲು ಹಾಕದ ಜಾಗದಲ್ಲಿ ಬಿಸಾಡಬೇಕಮ್ಮ ಪ್ರತಿದಿನ ಇದನ್ನು ಮಾಡಬೇಕಮ್ಮ ರೈಟಾ ಎಷ್ಟು ದಿನ ನಲ್ವತ್ತೆಂಟು ದಿನ ಫೋರ್ಟಿ ಏಯ್ಟ್ ಡೇಸ್ ಹಾಂ ಇದನ್ನು ಮಾಡಿದಾಗ ಏನಾಗುತ್ತೆ ಅವನ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮಾತಂತೂ ಹೇಳ್ತೀನಮ್ಮ ನಿಮಗೆ ಎಲ್ಲಿವರೆಗೆ ಬರುತ್ತೆ ಅಂದರೆ ಒಂದು ವೇಳೆ ಇವನು ಸ್ನೇಹಿತರ ಜೊತೆಗೆ ಮಾತಾಡ್ತಾ ಇದ್ದರೆ ಸೊ ಏನಾಗುತ್ತೆ ಎಜುಕೇಷನ್ ಡಿಸ್ಕನೆಕ್ಟ್ ಆಗುತ್ತೆ ಅಂದರೆ ಇಂಡಿಕೇಶನ್ ಉಂಟು ಮರ್ತಾ ಇದ್ದ ಇಪ್ಪತ್ತಿನ ಅಂದರೆ ಹತ್ತೊಂಬತ್ತು ಈಗ ಹದಿನೆಂಟಲ್ಲೋ ಹತ್ತೊಂಬತ್ತನೇ ವಯಸ್ಸು ಬರೋದ್ರೊಳಗೇ ಅಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಡಿಸ್ಕನೆಕ್ಟ್ ಆಗ್ಬೋದು ಓದೋದಿಲ್ಲ ಅಂತ ಕೂರ್ಬೋದು ಅಂತ ಒಂದು ಪರಿಸ್ಥಿತಿ ಉಂಟಮ್ಮ ಅಂಥ ಪರಿಸ್ಥಿತಿ ಬಾರದ ಹಾಗೆ ನೀವು ಪ್ರೊಟೆಕ್ಟ್ ಮಾಡಿಮ್ಮ ಬಾಕಿ ವಿಚಾರ ಓಕೆ ಪರವಾಗಿಲ್ಲ ಒಳ್ಳೇದಾಗಲಿ ತಾಯಿ ಓಕೆನಾ ಓಕೆ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಸೊ ಒಂದೇದಾಗ ಗೊತ್ತಾಯ್ತು ನಿಮಗೆ ನಾವು ಮೊಬೈಲ್ ಫೋನನ್ನು ಆದಷ್ಟು ಕಡಿಮೆ ಉಪಯೋಗ ಮಾಡಬೇಕು ಬೇಕಾದಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಟೈಮ್ ಪಾಸ್ ಮಾಡಲಿಕ್ಕೆ ಹೋಗಬಾರ್ದು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆನಾ ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಪ್ರೊಡ್ಯೂಸ್ ಆಗೋಲ್ಲ ಅಲ್ವಾ ನೀವೇನೇ ಕೆಲಸ ಮಾಡಿದ್ರು ಕೂಡ ಅದರೊಂದು ರಿಸಲ್ಟ್ ಪ್ರೊಡ್ಯೂಸ್ ಆಗಬೇಕು ಏನೋ ಒಂದು ಕೆಲಸ ಮಾಡಿದ್ರೆ ಅದರೊಂದು ಅದರಲ್ಲಿ ಒಂದು ರಿಸಲ್ಟ್ ನಿಮಗೆ ಬರಬೇಕು ಅದು ಆಗ ಆ ಕೆಲಸ ಸಕ್ಸಸ್ ಓಕೆ ಆ ಕೆಲಸ ಸಕ್ಸಸ್ ಆಯ್ತಲ್ಲ ಅಲ್ವಾ ಈಗ ನಿಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಪಾಸ್ ಪಾಸಾದ್ರೆ ಅದು ರಿಸಲ್ಟ್ ತಾನೇ ಅವ್ರು ಪಾಸಾದರೂ ಅದು ರಿಸಲ್ಟ್ ಬಂದುಬಿಡ್ತು ಅವ್ರು ಫೇಲ್ ಆದರೆ ಪ್ರಾಬ್ಲಮ್ ಆಗುತ್ತೆ ತಾನೇ ರೈಟಾ ಸೊ ಇಂಥ ಅದಕ್ಕೋಸ್ಕರ ನಾವು ಏನು ಮಾತಾಡ್ತೇವೆ ಯಾರ ಜೊತೆ ಮಾತಾಡ್ತೇವೆ ಅಥವಾ ಅಲ್ಲಿ ಏನಾದರೂ ಒಂದು ರಿಸಲ್ಟ್ ಪ್ರೊಡ್ಯೂಸ್ ಆಗಲೇಬೇಕು ಟೈಮ್ ಪಾಸ್ ಮಾಡೋದಾಗಲಿ ಅನ್ನೆಸಸರಿ ಜನರ ಹತ್ರ ಮಾತಾಡೋದಾಗಲಿ ಅವ್ರ ಹತ್ರ ಕೆಲಸನೇ ಆಗಲ್ಲ ಅಥವಾ ಅವ್ರ ಹತ್ರ ಯಾವುದೇ ರೀತಿಯಲ್ಲಿ ಅವ್ರ ಕೆಪಬಿಲಿಟಿನೇ ಇಲ್ಲ ಅವರು ಯಾವುದೇ ಕಾರಣ ಕೂಡ ನಿಮಗೆ ಸೂಕ್ತ ವ್ಯಕ್ತಿಗಳೇ ಅಲ್ಲ ಅಂಥವ್ರ ಹತ್ರ ದೂರ ಇರಬೇಕಾಗುತ್ತೆ ನೀವು ಅಂಥವ್ರು ದೂರ ಇರಬೇಕು ಫೋನಲ್ಲಿ ಮಾತಾಡೋ ಆಗಿಲ್ಲ ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಇನ್ನೇನು ಮಾಡಬೇಕು ಅಂತ ನೀವು ಇನ್ನೂ ನಿಮಗೆ ಏನು ಜವಾಬ್ದಾರಿಯಿದೆ ಆ ಜವಾಬ್ದಾರಿಯನ್ನು ಸೂಕ್ತ ರೀತಿಯಲ್ಲಿ ನಿಭಾಯಿಸ್ಬೇಕು ಯಾವುದೇ ಜವಾಬ್ದಾರಿಲಿ ಮನೆಯ ಜವಾಬ್ದಾರಿ ಇರ್ಬೋದು ಹಣಕಾಸಿನ ಜವಾಬ್ದಾರಿ ಯಾವುದೇ ಜವಾಬ್ದಾರಿಯನ್ನು ಸೂಕ್ತ ರೀತಿಯಲ್ಲಿ ನಿಭಾಯಿಸಬೇಕು ನೀವು ಜವಾಬ್ದಾರರಾಗಬೇಕು ಅಥವಾ ನೀವೇನೋ ಒಂದು ಕೆಲಸ ಮಾಡಿಕೊಟ್ರಿ ಅದಕ್ಕೆ ನೀವು ಜವಾಬ್ದಾರರಾಗಬೇಕು ಕೆಲಸ ಮಾಡಿಕೊಟ್ಟಾಗ ಕೆಲಸ ಮಾಡಿಕೊಟ್ಟಾಗ ಅದರಲ್ಲಿ ಏನೇ ನ್ಯೂನ್ಯತೆ ಬಂದರೂ ಕೂಡ ಅದನ್ನು ನೀವು ಸರಿ ಮಾಡಿಕೊಡ್ಬೇಕು ಅವ್ರಿಗೆ ಸೊ ಈ ಜವಾಬ್ದಾರಿಯನ್ನು ಯಾವಾಗ ತಗೊಳ್ತೀರಾ ನಿಮಗೆ ಲೈಫಲ್ಲಿ ತೊಂದರೆನೇ ಬರೋಲ್ಲ ಅರ್ಧ ಆಯ್ತಾ ತೊಂದರೆ ಕ್ರಿಯೇಟ್ ಆಗಲ್ಲ ನಾನು ಹೇಳ್ತೀನಿ ನಿಮಗೆ ತೊಂದರೆ ಕ್ರಿಯೇಟ್ ಆಗಲ್ಲ ನೀವು ಆ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಿಮಗೆ ತೊಂದರೆ ಕ್ರಿಯೇಟ್ ಆಗೋದಿಲ್ಲ ತುಂಬ ಚೆನ್ನಾಗಿರ್ತಾರೆ ನಿಮಗೆ ಗೊತ್ತಾ ಈ ದೊಡ್ಡ ದೊಡ್ಡ ಕಂಪನಿಯಲ್ಲ ಹೇಗೆ ನಡೆಸ್ತಾರೆ ಸೊ ಇದೇ ರೀತಿ ನಡೆಸ್ತಾರೆ ಅಲ್ಲಿ ಏನಾದರೂ ಕಂಪ್ಲೇಂಟ್ ಬಂದರೆ ಕೂಡಲೇ ಸರಿ ಮಾಡ್ತಾರೆ ಅದೇ ರೀತಿ ಏನಾದರೂ ಕಂಪ್ಲೇಂಟ್ ಬಂದರೆ ಅವರು ರೀಪ್ಲೇಸ್ ಮಾಡಿ ಕೊಡ್ತಾರೆ ಇದು ಬೇಡಪ್ಪ ಅದನ್ನು ತೆಗೆದುಕೋ ಅಲ್ವಾ ಇಲ್ಲ ಹಣ ರಿಪ್ಲೇಸ್ ಮಾಡ್ತಾರೆ ಏನಾದರೂ ಒಂದು ಮಾಡ್ತಾರೆ ಅದರ ಅರ್ಥ ಏನು ಅವರಿಗೆ ಜವಾಬ್ದಾರಿ ಉಂಟು ಅವರಿಗೆ ಅದರ ಜವಾಬ್ದಾರಿ ಉಂಟು ಅವರೇನು ಪ್ರಾಡಕ್ಟ್ ಮಾಡ್ತಾ ಮಾಡ್ತಾ ಇದ್ದಾರೆ ಅದರಲ್ಲಿ ಜವಾಬ್ದಾರಿ ತಗೊಂಡಿದ್ದಾರೆ ಅದಕ್ಕೋಸ್ಕರ ಏನಾಯಿತು ಅವರ ಕಂಪನಿ ಇವತ್ತು ನಡೀತಾ ಉಂಟು ಅದೇ ರೀತಿ ನಿಮ್ಮ ಕೆಲಸ ಚೆನ್ನಾಗಿ ನಡಿಬೇಕು ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ನೀವು ಚೆನ್ನಾಗಿರಬೇಕು ಹಣಕಾಸು ಕೂಡ ಬರಬೇಕು ಹಾಗಾದರೆ ಜವಾಬ್ದಾರಿಯನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಬೇಕಾಗುತ್ತೆ ನಿಮ್ಮ ಕಾರ್ಯ ನೀವೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾದ್ರೆ ಅದು ಕಾರ್ಯಕ್ಷೇತ್ರ ಇರ್ಬೋದು ಬಿಸ್ನೆಸ್ ಮಾಡಿ ನೀವೇನು ಬೇಕಾದರೂ ಮಾಡಿ ಅಲ್ಲಿ ಅಲ್ಲಿ ಜನರಿಗೆ ಸ್ಯಾಟಿಸ್ಫೈಡ್ ಅಲ್ವಾ ಯಾವಾಗ ಜನರು ಸ್ಯಾಟಿಸ್ಫೈಡ್ ಆಗ್ತಾರೆ ಅದೇ ಮೂಮೆಂಟಲ್ಲಿ ಹಣ ಬರುತ್ತೆ ಯಾವಾಗ ಜನರು ಸ್ಯಾಟಿಸ್ಫೈಡ್ ಆಗಲ್ಲ ಹಣ ಬರಲಿಕ್ಕೆ ಬಿಡುವುದಿಲ್ಲ ಹಣ ನಿಮ್ಮ ಪಾಲಿಗೆ ಬರುವುದಿಲ್ಲ ಇದನ್ನದು ನೆನ್ಪಿಟ್ಕೊಳ್ಳಿ ನೀವು ಅಡ್ಡದಾರಿಯಲ್ಲಿ ಅದು ಇದು ಮಾಡ್ತೇನೆ ಅಂದರೆ ಅದು ಯಾವುದೇ ಉಪಯೋಗಕ್ಕೆ ಬರುವಂಥದ್ದಲ್ಲ ಹಣಕಾಸು ಹೇಗೆ ಬರಬೇಕು ಬೇರೆಯವರಿಗೆ ನೀವು ಸರ್ವಿಸ್ ಕೊಡಬೇಕು ಅವ್ರು ಖುಷಿಯಾಗಬೇಕು ಅಲ್ಲಿಂದ ಹಣ ಬರಬೇಕು ನಿಮಗೆ ಸೊ ಇದೇ ರೀತಿ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ಬರಲ್ಲ ಯಾರೆಲ್ಲ ಜವಾಬ್ದಾರಿಯುಕ್ತವಾಗಿ ಕೆಲಸ ಮಾಡ್ತಾರೆ ಅವರವರ ಕೆಲಸದಲ್ಲಿ ಜವಾಬ್ದಾರಿ ಉಂಟು ಅವರವರ ಬಿಸ್ನೆಸ್ಸಲ್ಲಿ ಜವಾಬ್ದಾರಿ ಉಂಟು ಅವರು ಕ ಜನರಿಗೆ ತೊಂದರೆ ಆಗುವಂತೆ ಮಾಡೋದಿಲ್ಲ ಜನರಿಗೆ ತುಂಬ ತುಂಬ ಸವಲತ್ತುಗಳನ್ನು ಪ್ರೊವೈಡ್ ಮಾಡ್ತಾರೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅವರ ಬಳಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಣ ಮಾಡಬೇಕಾದ್ರೆ ಇದಕ್ಕಿಂತ ದೊಡ್ಡ ಉಪಾಯ ಅಂತೂ ಖಂಡಿತ ಇಲ್ಲ ರೈಟಾ ನೀವು ಎಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀರಾ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತೀರಾ ನೀವು ಏನೇ ಸರ್ಕಸ್ ಮಾಡಬೇಕಾದ್ರೆ ಹಣಕಾಸು ಬರಬೇಕಾದ್ರೆ ಜವಾಬ್ದಾರಿ ಇಟ್ಕೊಂಡೇ ಕೆಲಸ ಮಾಡಬೇಕು ನೀವು ಆ ಜವಾಬ್ದಾರಿ ಬೇಕೇ ಬೇಕು ಆ ಜವಾಬ್ದಾರಿ ಇದ್ರೇ ಹಣ ಬರೋದು ಮತ್ತು ಟೈಮ್ ಪಾಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಅಂದರೆ ಮಾತ್ರ ಹಣ ಬರುತ್ತೆ ಅನ್ಯತೆ ಬರಲ್ಲ 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 ನೀವೇನು ಬೇಕಾದರೂ ಮಾಡಿ ರೈಟಾ ಓಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಕೆಲವೆಲ್ಲ ಏನು ನಮ್ಮ ಎನ್ವೈರ್ಮೆಂಟ್ ಇದನ್ನು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಚೇಂಜಸ್ ಮಾಡಿಕೊಂಡಾಗ ಲೈಫಲ್ಲಿ ಸಕ್ಸಸ್ ಆಗಲಿ ಜಾಸ್ತಿನೇ ನಮಗೆ ಒಂದು ಏನು ಅದು ನಮಗೆ ಅನುಕೂಲ ಮಾಡಿಕೊಡ್ತದೆ ತುಂಬ ಜಾಸ್ತಿ ನೀವು ಸಕ್ಸಸ್ ಆಗ್ಬೋದು ತುಂಬ ಚೆನ್ನಾಗಿರ್ಬೋದು ನಿಮಗೆ ಒಂದು ವೇಳೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮ ಹತ್ರ ಆಗೋದೇ ಇಲ್ಲ ಸೊ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಅದರ ಮುಖಾಂತರ ಮತ್ತೆ ನೀವು ಅಲ್ಲಿ ದೋಷ ಉಂಟು ಇಲ್ಲಿ ದೋಷ ಉಂಟು ಹಾಗೆ ಉಂಟು ಹೀಗೆ ಉಂಟು ಹೇಳುವುದಕ್ಕಿಂತ ನೀವೇನು ಸರಿ ಇದ್ದೀರ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಮೊದಲು ನೋಡ್ಕೊಳ್ಬೇಕು ನೀವೆಷ್ಟು ಟೈಮ್ ಪಾಸ್ ಮಾಡ್ತಾ ಇದ್ದೀರ ನಿಮಗೇನು ಜವಾಬ್ದಾರಿ ಇದೆ ನಿಮ್ಮ ಕೆಲಸದಲ್ಲಿ ನಿಮ್ಗೇನು ಜವಾಬ್ದಾರಿ ಇದೆ ನಿಮ್ಮ ಮನೆಯ ವಿಚಾರದಲ್ಲಿ ಸೊ ಇದನ್ನು ನೋಡ್ಕೊಳ್ಬೇಕು ಯಾವಾಗ ಇದನ್ನೆಲ್ಲ ನೀವು ಮಾಡ್ಕೊಳ್ತೀರಾ ಆ ಜವಾಬ್ದಾರಿ ನಿಮ್ಮ ಪಾಲಿಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ರೈಟಾ ಅರ್ಥ ಆಯ್ತಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆ ಇಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಸರ್ ಆ ನಮಸ್ತೆ ಮ್ಯಾಮ್ ಯಾರು ಮಾತಾಡ್ತಿದ್ದೀರ ನಮ್ಮ ನಾನು ಲಕ್ಷ್ಮಿ ಅಂತ ಕೌರಿಂದ ನನ್ನ ಮಗಳ ಬಗ್ಗೆ ಕೇಳಬೇಕು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಗಳ ಹೆಸರು ರಕ್ಷಿತಾ ಹುಟ್ಟಿದ ದಿನಾಂಕ 17 4 2013 ಹ್ಮ್ ಸಂಜೆ 7 ಗಂಟೆ 47 ನಿಮಿಷ ಹುಟ್ಟಿದಲ್ಲಿ ಓಕೆ ಭರಣಿ ಸಾರಿ ಅವ್ರದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ ತುಲಾ ತುಲಾರಾಶಿ ಜಾತಕ ಸೊ ಈ ಜಾತಕದಲ್ಲಿ ಮಲ್ಟಿಪಲ್ ಪ್ರಶ್ನೆ ಉಂಟಮ್ಮ ನೀವೇ ಪ್ರಶ್ನೆ ಮಾಡಿ ಅವಳಿಗೆ ಅವಳಿಗೆ ತಲೆಗೆ ಮೇಳ್ಕೊಬೇಕು ಹೇಳಿಬಿಡಿತ್ತು ಈ ಜಾತಕಕ್ಕೆ ನಾನು ಸ್ವಲ್ಪ ಕಷ್ಟ ಆಗುತ್ತಮ್ಮ ಆನ್ಸರ್ ಮಾಡಲಿಕ್ಕೆ ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದ್ದೇ ಬೇರೆ ಪ್ರಶ್ನೆಯಲ್ಲಿ ತೋರಿಸುವುದೇ ಬೇರೆ ಅರ್ಥ ಆಯ್ತಮ್ಮ ಪ್ರಶ್ನೆ ಮಾಡಿದ್ದೇ ಬೇರೆ ಪ್ರಶ್ನೆಯಲ್ಲಿ ತೋರಿಸೋದೇ ಬೇರೆ ಅದಕ್ಕೋಸ್ಕರ ನಾನು ಹೇಳಿ ನಾನು ಇಷ್ಟಂತೂ ಹೇಳ್ತೇನೆ ನಿಮಗೆ ಅವ್ರಿಗೆ ಯಾರಾದರೂ ಫ್ರೆಂಡ್ಸ್ ಇದ್ರೆ ಆ ಫ್ರೆಂಡ್ಸನ್ನು ಡ್ರಾಪ್ ಮಾಡ್ಲಿಕ್ಕೆ ಹೇಳಿ ಮತ್ತೆ ಇಲ್ಲಾಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬರೀ ಅವ್ರ ಫ್ರೆಂಡ್ಸ್ ಜೊತೆಗೆ ಜಗಳ ಮಾಡ್ತಾ ಇರ್ತಾರಮ್ಮ ಅವ್ರ ಹತ್ರ ಕೇಳಿ ನೋಡಿ ಅರ್ಧ ಆಯ್ತಮ್ಮ ಫ್ರೆಂಡ್ಸ್ ಓಕೆ ಏನು ಸ್ನೇಹಿತರು ಸ್ನೇಹಿತರಿದ್ದಾರೆ ಸ್ನೇಹಿತರಿದ್ದಾರೆ ಅವ್ರ ಜೊತೆಗೆ ಜಗಳ ಮಾಡ್ತಾ ಇರ್ತಾರೆ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಅದು ಎಲ್ಲ ರೀತಿಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಉಂಟು ಮಾಡ್ತಮ್ಮ ಅದು ಯಾವುದೇ ಕಾರಣ ಕೂಡ ಅಲ್ಲಿ ಲಾಭ ಕೊಡುವ ಹಾಗಿಲ್ಲ ಎಲ್ಲ ಒಂದು ಕಡೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಜಾತಕದಲ್ಲಿ ಕೂಡ ಪಂಚಮಾಧಿಪತಿ ಶನಿನೇ ಇರುವಂಥದ್ದು ಪಂಚಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ ಅದು ಓಕೆ ಎಜುಕೇಷನನ್ನು ಹಠ ಮಾಡಿ ಮಾಡುವಂಥ ಯೋಗ ಇದೆ ಅದಂತೂ ಮಾಡಿಯೇ ಮಾಡ್ತಾರೆ ಬಟ್ ಪ್ರಶ್ನಾಕಾಲದಲ್ಲಿ ಏನು ಬಂದಿದೆ ಪ್ರಶ್ನಾಕಾಲದಲ್ಲಿ ಪಾರ್ಟ್ನರ್ಶಿಪ್ ಬಂದು ಬಿ ಬಂದುಬಿಟ್ಟಿದೆ ಪಾರ್ಟ್ನರ್ಶಿಪ್ ಇದೆ ಅದ್ರ ಮುಖಾಂತರ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ಸೊ ಮೊದಲು ಏನು ಮಾಡಬೇಕಪ್ಪ ಪಾರ್ಟ್ನರ್ಶಿಪನ್ನು ಕಟ್ ಮಾಡ್ಲಿಕ್ಕೆ ಕೇಳಬೇಕಮ್ಮ ಮತ್ತೆ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ತಾಯಿ ಓಕೆನಾ ರೈಟಾ ಸೊ ಓಕೆ ಅಷ್ಟೇ ಮಾಡ್ಕೊಳ್ಳಿ ನಿಮ್ಮ ಒಳ್ಳೆದಾಗ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೆಲ್ಲ ಪ್ರಶ್ನೆ ಬರುವಾಗ ಈ ರೀತಿ ಇರ್ತದೆ ನಾವು ಕೂಡ ಏನು ಮಾಡುವ ಹಾಗಿಲ್ಲ ಸೊ ಅದು ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಏನು ಹಾಗಿಲ್ಲ ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳ್ದೆ ತುಂಬ ಚೆನ್ನಾಗಿತ್ತು ಓಕೆನಾ ರೈಟ್ ಗೊತ್ತಾಯ್ತು ಈಗ ಈಗ ಗೊತ್ತಾಯಿದೆ ನಿಮಗೆ ಅಲ್ವಾ ಸೊ ಜವಾಬ್ದಾರಿಯನ್ನು ಪಡ್ಕೊಂಡಾಗ ಅಲ್ವಾ ಲೈಫಲ್ಲಿ ಸಕ್ಸಸ್ ಆಗುವಂಥ ರೇಟ್ ಏನುಂಟು ಅದು ಜಾಸ್ತಿ ಆಗಿಬಿಡುತ್ತೆ ನಿಮಗೆ ತುಂಬ ಚೆನ್ನಾಗಿರ್ತೀರ ತುಂಬ ಫೇವರೇಬಲ್ ಆಗುತ್ತೆ ನಿಮಗೆ ಅಲ್ವಾ ಕೆಲವರು ಜವಾಬ್ದಾರಿ ಇಲ್ಲದಂತೆ ವರ್ತನೆ ಮಾಡೋದು ಅಲ್ವಾ ಅನ್ನೆಸರಿ ಫೋನಲ್ಲಿ ಮಾತಾಡೋದು ಟೈಮ್ ಪಾಸ್ ಮಾಡೋದು ಯಾರ ಜೊತೆಗೂ ಹೋಗ್ತಾ ಇರೋದು ಸೊ ಇದೆಲ್ಲ ಮಾಡಿದಾಗ ಲೈಫಲ್ಲಿ ಆ ಒಂದು ಸ್ಟೇಟಸ್ ಅಂತ ಏನು ಅದು ಬರಲಿಕ್ಕೆ ಬಿಡೋದಿಲ್ಲ ರೈಟಾ ಇದು ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡೋದಿಲ್ಲ ನೀವು ಯಾವುದೇ ಮಂತ್ರ ಜಪ ಮಾಡಿ ಯಂತ್ರ ಇಟ್ಕೊಂಡು ಪೂಜೆ ಮಾಡಿ ಅಥವಾ ನೀವು ಪರಿಹಾರ ಮಾಡಿಕೊಳ್ಳಿ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಎಲ್ಲಿವರೆಗೆ ನಾನು ಹೇಳಿದ್ದಾನೆ ಇದನ್ನು ನೀವು ಫಾಲೋ ಮಾಡಲ್ಲ ಅಲ್ಲಿವರೆಗೆ ಲೈಫಲ್ಲಿ ಸಕ್ಸಸ್ ಸಿಗಲ್ಲ ಯಾವಾಗ ಇದನ್ನು ಫಾಲೋ ಮಾಡ್ತೀರಾ ಬೇರೆ ಏನು ಮಾಡಬೇಕಂತನೇ ಇಲ್ಲ ಆಟೋಮೆಟಿಕ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಹೋಗ್ತದೆ ನಿಮ್ಮ ಪಾಲಿಗೆ ನೀವು ತುಂಬ ಚೆನ್ನಾಗಿರ್ತೀರಿ ಅಂತ ಇಂಡಿಕೇಶನ್ ಇರ್ತದೆ ಓಕೆನಾ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ತುಂಬ ಚೆನ್ನಾಗಿರ್ತದೆ ಓಕೆ ಸೊ ನಾವು ಈಗ ಜಾತಕದ ಪ್ರಕಾರ ಯಾರಿಗೆ ಯಾವುದರಲ್ಲಿ ಜಾಸ್ತಿ ತೊಂದರೆ ಇರ್ತದೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿ ಯಾರಿಗೆ ಆ್ಯಕ್ಚುಲಿ ಯಾರಿಗೆ ಜಾಸ್ತಿ ತೊಂದರೆ ಇರ್ತದೆ ಅಲ್ವಾ ಸೊ ಅದರ ಬಗ್ಗೆ ಹೇಳ್ತೇನೆ ನಿಮಗೆ ಲಗ್ನದಿಂದ ಹೇಳ್ತೇನೆ ಅದನ್ನು ಯಾರಿಗೆ ಜಾಸ್ತಿ ತೊಂದರೆಕ್ಕೆ ಯಾವುದರಲ್ಲಿ ಜಾಸ್ತಿ ತೊಂದರೆ ಕ್ರಿಯೇಟ್ ಆಗ್ತಾ ಇರ್ತದೆ ಅಂತ ರೈಟಾ ಸೊ ಅದರ ಬಗ್ಗೆ ಹೇಳಿಕೊಡ್ತೇನೆ ಮತ್ತೆ ಅದಕ್ಕೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ಅದು ಹೇಗೆ ಅದನ್ನು ನಿಭಾಯಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಒಂದೇ ಪರಿಹಾರ ಇದೆ ಈಗ ಹೇಳಿ ಟೆಕ್ನಿಕಲ್ ನಾಲೆಜ್ ಓಕೆ ಇದನ್ನು ಇಟ್ಕೊಂಡಾಗ ಅದು ಪರಿಹಾರನೇ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಸಕ್ಸಸ್ ಆಗುವಂಥದ್ದು ಈ ಒಂದು ನಾನು ಹೇಳಿದಂಥ ಒಂದು ಕ್ರಮ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಅದನ್ನು ಫಾಲೋ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಯಥಾ ಹಣ ಬರೋದಿಲ್ಲ 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 ಸಕ್ಸಸ್ ಆಗೋಲ್ಲ ಆಗಲ್ಲ ಆಗಲ್ಲ ಏನು ಮಾಡ್ತೀರ ಈಗ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೇ ಕೆಲವರು ಇದ್ದಾರಲ್ಲೂ ಏನು ಮಾಡ್ತಾರೆ ಗೊತ್ತಾ ಇಂಟರ್ವ್ಯೂಗೆ ಅಂತ ಹೋಗ್ತಾರೆ ಓಕೆ ಇಂಟರ್ವ್ಯೂಗೆ ಅಂತ ಹೋಗ್ತಾರೆ ಮೊಬೈಲ್ ಫೋನ್ ಕೈಯಲ್ಲಿ ಓಕೆ ಮೊಬೈಲ್ ಫೋನ್ ಕೈಯಲ್ಲಿ ಅವ್ರಿಗೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಬಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ಅವರು ಹೇಗಿರ್ತಾರೆ ಅಂದರೆ ಹೋಗ್ತಾರೆ ಹೋಗುವಾಗಲೇ ಗರ್ಲ್ ಫ್ರೆಂಡ್ಗೆ ಮೆಸೇಜ್ ನಾನು ಹೋಗ್ತಾ ಇದ್ದೇನೆ ಈಗ ಓಕೆ ಮುಗೀತು ಆನಂತರ ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ರು ಓಕೆ ನಾನೀಗ ಬಸ್ಸಲ್ಲಿ ಕೂತ್ಕೊಂಡೆ ಒಂದು ಒಂದು ಮೆಸೇಜ್ ಹೋಯ್ತು ಓಕೆ ಅಲ್ಲಿಂದ ಬಸ್ಸಲ್ಲಿ ಇಳಿಯುವಾಗ ಮತ್ತೊಂದು ಮೆಸೇಜ್ ನಾನೀಗ ಬಸ್ಸಲ್ಲಿ ಇಳಿದೆ ಅಲ್ಲಿ ಒಂದು ಮೆಸೇಜ್ ಓಕೆ ಆನಂತರ ಹೋದರು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡಾಗ ಅಲ್ಲಿ ಒಂದು ಮೆಸೇಜ್ ನಾನೀಗ ಆಫೀಸಲ್ಲಿ ಹತ್ತಿರ ಕೂತಿದ್ದೇನೆ ಇಂಟರ್ವ್ಯೂಗೆ ಓಕೆ ಆ ಇಂಟರ್ವ್ಯೂ ಏನುಂಟು ಅದರ ತಲೆಯಲ್ಲಿಲ್ಲ ಇಲ್ಲಿ ಗರ್ಲ್ ಫ್ರೆಂಡಿಗೆ ಕಳ್ಸೋದು ಬಾಯ್ ಫ್ರೆಂಡಿಗೆ ಕಳಿಸೋದು ಫ್ರೆಂಡ್ಸ್ಗಳಿಗೆ ಕಳಿಸೋದು ಇದೇ ಮೆಸೇಜ್ ಮಾಡ್ತಾ ಹೋಗೋದು ಓಕೆ ಮೆಸೇಜ್ ಮಾಡ್ತಾ ಮತ್ತೆ ಇಂಟರ್ವ್ಯೂಗೆ ಹೋಗ್ತಾರೆ ಒಳಗಡೆ ಓಕೆ ಫೇಲ್ಯೂರ್ ಆಗಿ ಹೊರಗೆ ಬರ್ತಾರೆ ರೈಟಾ ಓಕೆ ಯಾಕಂದರೆ ನೀವು ಅಲ್ಲಿ ಯಾಕೆ ಅದನ್ನು ರಾಹುನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಾ ಓಕೆ ಅದಕ್ಕೆ ಸುಮ್ಮನೆ ಇರಬೇಕಾಗುತ್ತೆ ರೈಟಾ ಏನು ನೀವು ಏನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅದಕ್ಕೆ ಕಾನ್ಸನ್ಟ್ರೇಷನ್ ಮಾಡಿ ಇಂಟರ್ವ್ಯೂ ಯಾವುದ್ರ ಬಗ್ಗೆ ಕೊಡ್ಬೋದು ಏನು ಪ್ರಶ್ನೆ ಬರ್ಬೋದು ನನಗೆ ಒಳ್ಳೆ ಕೆಲಸ ಸಿಗಬೇಕು ಆ ಟೆನ್ಷನನ್ನು ಇಟ್ಕೊಳ್ಳಿ ಆ ಟೆನ್ಷನನ್ನು ಇಟ್ಕೊಂಡು ಆ ಜವಾಬ್ದಾರಿಯನ್ನು ಇಟ್ಕೊಳ್ಳಿ ಓಕೆ ಮೊಬೈಲ್ ಫೋನನ್ನು ತಕ್ಕ ಮಟ್ಟಿಗೆ ಮಾಡಿ ಇಟ್ಕೊಳ್ಳಿ ಎಮರ್ಜೆನ್ಸಿ ಕಾಲ್ ಬಂದರೆ ಮಾತ್ರ ಆ ಮುಂಡೆ ತೆಗಿರಿ ಮೆಸೇಜ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಆ ಮುಂಡಲ್ಲಿ ನೀವು ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಅದು ಸಕ್ಸಸ್ ಆಗುತ್ತಾ ಇಲ್ವ ಅಂತ ನನ್ನ ಲೆಕ್ಕದಲ್ಲಿ ಡೆಫಿನೆಟ್ ಆಗಿ ಅದು ಸಕ್ಸಸ್ ಆಗುತ್ತೆ ಎಲ್ಲ ಸಕ್ಸಸ್ ಆದ ನಂತರ ಮೊಬೈಲ್ಗೆ ಅವ್ರಿಗೆ ಫೋನ್ ಮಾಡಿ ಹೇಳಿ ಅಥವಾ ಅವ್ರಿಗೆ ಮೆಸೇಜ್ ಮಾಡಿ ಓಕೆ ಹೋಗುವಾಗಲೆಲ್ಲ ಟಕ್ 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 ಅಂತ ಮಾಡ್ಕೊಂಡಾಗ ಅಲ್ಲಿ ಒಂದು ಶುಕ್ರ ಕೆಟ್ಟು ಹೋಗಿಬಿಟ್ಟ ಒಂದು ರಾಹು ಕೆಟ್ಟು ಹೋಗಿಬಿಟ್ಟ ಇಬ್ಬರು ಕೂಡ ನಿಮಗೆ ಸಪೋರ್ಟೇ ಮಾಡಲ್ಲ ಸೊ ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡ್ತಾ ಇದೆ ನಿಮ್ಮಲ್ಲೇ ಜವಾಬ್ದಾರಿ ಇಲ್ಲ ಅಂತ ಆಯಿತು ಅರ್ಥ ಇದೆ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಬಾ ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ನಾನು ನನ್ನ ಮಗನ ಬಗ್ಗೆ ಹೇಳಿ ಸರ್ ಮಹೇಶ್ ಜೋಗಿ ಅಂತ ಸರ್ ನೀವ್ ಯಾರು ಮಾತಾಡ್ತಿದ್ರಿ ಎಲ್ಲಿಂದ್ ತಂದೆ ಸರ್ ನಾನು ತಂದೆ ಓಕೆ ನೀವು ನಿಮ್ಮ ಹೇಳಿ ಸರ್ ಎಲ್ಲಿಂದ ಮಾತಾಡ್ತಿದ್ದೀರಾ ಕೇಶವ ಜೋಗಿ ಅಂತ ನನ್ನ ಮಗನ ಬಗ್ಗೆ ನೀವ್ ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್ ನಾನು ಈಗ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ జులై హిమూరు సంజనా సార్ సంజ 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 ఇది నిమిష అల్వాతక నిమ్ మగన జాతక ಮಗನಿಗೆ ಎಲ್ಲದರಲ್ಲೂ ಇದು ಅವಸರ ಜಾಸ್ತಿನ ತುಂಬ ಅವಸರ ಮಾಡ್ಕೊಂಡಿರ್ತಾನೆ ಎಲ್ಲ ಮಗನಿಗೆ ಎಲ್ಲ ಅವಸರ ಅವಸರ ಅದು ಬೇಗ ಬೇಕು ಇದು ಬೇಕು ಈಗ ಕೂಡ್ಲೇ ಬೇಕು ಅಲ್ವಾ ಬೈಕ್ ಬೇಕಂತ ಕೇಳಲಿಲ್ವಾ ಈಗಲೇ ಬೇಕು ಅಂತ ಕೇಳಿದಾನ ಅಲ್ಲಮ್ಮ ಬೈಕ್ ಬೇಕಂತ ಕೇಳಿದಾನೆ ಈಗ್ಲೇ ಬೇಕು ಅಂತ ಎಲ್ಲ ಉಂಟು ಎಲ್ಲ ಕೊಟ್ಟಾಗಿದೆ ಈಗ ಓಕೆ ರೈಟ್ ಸೊ ಏನು ಪ್ರಶ್ನೆ ಏನಿದೆ ಕೇಳಿಬಿಡಿ ಯಂಗ್ ಮ್ಯಾನ್ ತಾನೆ ಯಂಗ್ ಮ್ಯಾನ್ ಯಂಗ್ ಇದ್ದಾರೆ ಅವರು ಹಠ ಮಾಡಿಯೇ ಮಾಡ್ತಾರೆ ಅದರಲ್ಲಿ ಸಮಸ್ಯೆ ಏನು ಏನು ಸಮಸ್ಯೆ ಇಲ್ಲ ಹಠ ಮಾಡುದ್ರಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಅದು ಇರಲಿ ತೊಂದರೆ ಇಲ್ಲ ನಿಮ್ಗೆ ಉಂಟು ಅಷ್ಟು ಕೋಪ ಇನ್ನು ಅವ್ರಿಗೆ ಬರದೇ ಇರ್ತದೆ ತಂದೆಯಿಂದ ಟ್ರಾನ್ಸ್ಫರ್ ಆಗಿರ್ತದೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಯಂಗ್ ಸ್ಟಾರ್ ಎಲ್ಲ ಇರ್ತದಲ್ವ ಸರ್ ಅವಸರ ನೋಡಿ ಇದರಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಅವಸರ ಜಾಸ್ತಿ ಅಂತ ಅದು ಪ್ರಾಬ್ಲಮ್ ಓಕೆನಾ ಅವಸರ ಜಾಸ್ತಿ ಎಲ್ಲವೂ ಕೂಡ ಈ ಬೇಕು ಈಗಲೇ ಆಗ್ಬೇಕು ಅದು ಅದು ಸ್ವಲ್ಪ ಪ್ರಾಬ್ಲಮ್ ಅದು ಅದು ಬಿಟ್ಟು ಅದು ಬಿಡಿ ಓಕೆ ಈಗ ಹ್ಮ್ ನೀವು ಅದು ಅವನು ಹೇಳ್ತೀರಾ ಅವಳು ಹೇಳ್ತೀರಾ ನನಗಂತೂ ಅರ್ಥ ಆಗಲ್ಲ ಬಟ್ ಒಂದಂತೂ ಹೇಳ್ತೇನೆ ಇದರಲ್ಲಿ ಸೊ ಕಾಲದಲ್ಲಿ ಏನು ಕಾಲದಲ್ಲಿ ಸ್ವಲ್ಪ ಕಾರ್ಯಕ್ಷೇತ್ರದ ಬಗ್ಗೆ ಉಂಟು ಅವರಿಗೆ ದೂರ ಹೋಗುವಂತ ಮನಸ್ಸಿದೆ ದೂರ ಓಕೆ ನಿಮ್ಮ ಮನೆ ಬಿಟ್ಟು ದೂರ ಹೋಗಬೇಕು ಎಲ್ಲೋ ಹೋಗಿ ಕೆಲ್ಸ ಮಾಡ್ಕೊಳ್ಬೇಕಂತ ಮನಸ್ಸಿದೆ ಕೇಳಿ ನೋಡಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ದೂರ ಹೋಗ್ಬೇಕಂತ ಹತ್ರದಲ್ಲಿ ಕೆಲಸ ಮಾಡ್ಕೊಳ್ಳಲ್ಲ ಟ್ರಾವೆಲಿಂಗ್ ಮಾಡಬೇಕು ಸರ್ ಅವನು ಈಗ ಸೆಕೆಂಡ್ ಡಿಗ್ರಿ ಆಗಿದೆ ಅವನು ಈಗ ಎಲ್ಲಿದ್ದಾನೆ ನೀವು ಮನೆಯಲ್ಲಿ ಸರ್ ಮನೆಯಲ್ಲಿದ್ದಾನೆ ಮತ್ತೆ ಬೆಂಗಳೂರು ಅಂತ ನಿನ್ನೆ ಪರೀಕ್ಷೆ ಒಂದ್ ಆಯ್ತು ಹಾ ಓಕೆ ನೋಡಿ ನಾನೇನ್ ಹೇಳ್ತೀನಿ ಸರ್ ನಿಮ್ಗೆ ಪ್ರಶ್ನಾಕಾಲದಲ್ಲಿ ಏನು ಬಂದಿದೆ ಕಾರ್ಯಕ್ಷೇತ್ರದ ಅಧಿಪತಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಕಾರ್ಯಕ್ಷೇತ್ರದ ಅಧಿಪತಿ ಎಲ್ಲಿದ್ದಾನೆ ಸಪ್ತಮದಲ್ಲಿ ಬಂದುಬಿಟ್ಟಿದ್ದಾನೆ ಅದು ಏನು ತೋರಿಸ್ತೊಂಡು ಅವರು ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ಕೆಲಸಕ್ಕೆ ಬೇಕಾಗಿ ದೂರ ಹೋಗ್ತೇನೆ ಅಂತ ಒಂದು ಒಂದು ಹಠದಲ್ಲಿ ಕೂತಿದ್ದವರು ದೂರ ಹೋಗಿ ನನಗೆ ಕೆಲಸ ಮಾಡಬೇಕಂತ ಒಂದು ಇಚ್ಛೆಯಲ್ಲಿ ಕೂತಿದ್ದಾರೆ ಓಕೆನಾ ಅದು ಮೆನಿಫೆಸ್ಟೇಷನ್ ಆಗುತ್ತೆ ಪರವಾಗಿಲ್ಲ ಎರಡನೇ ಮಾತ್ರ ನೆನ್ಪಿಟ್ಗಳಿ ಎರಡನೇದಾಗಿ ಏನಾಗುತ್ತೆ ಈಗಿನ ಪಾಟಲ್ಲಿ ಎರಡನೇ ಪಾಟನ್ನು ಹೇಳಬೇಕಾ ಬೇಡವಪ್ಪ ಆ ಎರಡನೇ ಪಾಠ ಹೇಳುವುದಿಲ್ಲ ಬೇಕಾಗಿಲ್ಲ ಓಕೆ ಅವರು ದೂರ ಹೋಗ್ತಾರೆ ಸರ್ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ತುಂಬ ಚೆನ್ನಾಗಿರ್ತೀರಿ ಒಳ್ಳೇದಾಗಲಿ ಸರ್ ಓಕೆನಾ ಶುಕ್ರದೇಶ ಶುಕ್ರದೇಶ ನಡೀತಾ ಉಂಟು ಶುಕ್ರದೇಶ ಫೇವರೇಬಲ್ ಆಗುತ್ತೆ ಅವರಿಗೆ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಶುಕ್ರ ಭಾಗ್ಯದಲ್ಲಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಒಳ್ಳೆ ಸರ್ ಹೋಗಿ ಬೇರೆ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಎಲ್ಲದರಲ್ಲಿ ಕೂಡ ರಿಲೇಷನ್ಶಿಪ್ ತೋರಿಸ್ತಾ ಉಂಟು ಅದಕ್ಕೋಸ್ಕರ ಅವ್ರಿಗೆ ಹೇಳಿದರೆ ಮತ್ತೆ ಟೆನ್ಷನ್ ಮಾಡ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ಓಕೆ ಎನಿವೆ ಇರಲಿ ಸೊ ಈಗ ಅರ್ಥ ಆಯ್ತು ನಿಮಗೆ ರೈಟಾ ಸೊ ಇಂಥದ್ದೆಲ್ಲ ಜಾತಕ ಇರ್ತದೆ ನೋಡಿ ಅವಸರ ಮಾಡುವಂಥ ಜಾತಗಳು ಫೇವರಬಲ್ ಜಾತಕ ಬಟ್ ಅವಸರ ಜಾಸ್ತಿ ಅದು ಜಾಸ್ತಿ ಇದು ಜಾಸ್ತಿ ಎಲ್ಲ ಇರ್ತದೆ ಅಲ್ವಾ ಸೊ ಎನಿವೆ ಇರಲಿ ಸೊ ಯಾರಿಗೆ ಈಗ ತೊಂದರೆ ನೋಡಿ ಈ ಜಾತಕ ನೋಡಿ ಈ ಜಾತಕ ಏನಾಗಿದೆ ಇದು ಧನುರ್ಲಗ್ನ ಜಾತಕ ಧನುರ್ಲಗ್ನ ಜಾತಕಕ್ಕೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಜಾಸ್ತಿ ಅಲ್ವಾ ಧನುರ್ಲಗ್ನ ಜಾತಕ ಬಂದಾಗ ಅವರಿಗೆ ಸ್ವಲ್ಪ ಹಣಕಾಸಿನ ವಿಚಾರಗಳು ಜಾಸ್ತಿನೇ ತೊಂದರೆ ತೊಂದರೆ ಉಂಟಾಗಿರ್ತದೆ ರೈಟ ಸೊ ಅದೇ ರೀತಿ ಮೇಷಲಗ್ನವನ್ನು ತೆಗೆದುಕೊಂಡಾಗ ಮೇಷಲಗ್ನದವರಿಗೆ ಕಾರ್ಯಕ್ಷೇತ್ರ ತೊಂದರೆ ಓಕೆನಾ ಕಾರ್ಯಕ್ಷೇತ್ರ ಏನುಬಿಟ್ಟು ಬಹಳ ಸ್ಟ್ರಗಲ್ ಮಾಡಬೇಕಾದಂಥ ಅನಿವಾರ್ಯ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಸ್ಟ್ರಗಲ್ ಇರ್ತದೆ ಅವರಿಗೆ ಏನು ಅದು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಆನಂತರ ಹೋಗಿ ಒಳ್ಳೆಯದಾಗುತ್ತೆ ಅಲ್ವಾ ಯಾವಾಗ ಮೇಷಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಯಿತು ಅವರೇನು ಮಾಡಬೇಕಾಗುತ್ತೆ ಗುರು ಗುರುವಿನ ಆರಾಧನೆ ಮಾಡಬೇಕಾಗುತ್ತೆ ಗುರುವಿನ ಸ್ತೋತ್ರವನ್ನು ಓದಬೇಕಾಗುತ್ತೆ ಗುರುವಾರ ದಿವಸವನ್ನು ಫಾಲೋ ಮಾಡಬೇಕಾಗುತ್ತೆ ಅವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಆ ಮೂಮೆಂಟಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಯಾರಿಗೆ ಎಲ್ಲ ಮೇಷಲಗ್ನದವ್ರಿಗೆ ಕಾರ್ಯಕ್ಷೇತ್ರ ಆ್ಯಕ್ಚುಲಿ ಕಾರ್ಯಕ್ಷೇತ್ರ ಸಮಸ್ಯೆಗೆ ಒಳಗಾಗಿಯೇ ಇರ್ತದೆ ಅವ್ರಿಗೆ ತೊಂದರೆ ಇರ್ತದೆ ಕಷ್ಟ ಇರ್ತದೆ ಕಠಿಣ ಇರ್ತದೆ ಸಂಬಳ ಬೇಕಾದಷ್ಟು ಬರೋದಿಲ್ಲ ಸಮಸ್ಯೆ ಇರ್ತದೆ ಅಲ್ವಾ ಆನಂತರ ಈ ಮೇಷಲಗ್ನದವ್ರಿಗೆ ಸ್ವಲ್ಪ ಅವಸರ ಕೂಡ ಜಾಸ್ತಿ ಅಲ್ವಾ ಯಾವುದೇ ಒಂದು ಕೆಲಸ ಕೆಲಸ ಚೇಂಜ್ ಮಾಡೋದು ಜಾಸ್ತಿ ಅವಸರ ಜಾಸ್ತಿ ಸಿಟ್ಟು ಜಾಸ್ತಿ ಹೊಡೆದಾಟ ಜಾಸ್ತಿ ಬಡಿದಾಟ ಜಾಸ್ತಿ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಇರ್ತದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಓಕೆ ಆನಂತರ ಕಾರ್ಯಕ್ಷೇತ್ರ ಏನುಂಟು ಅದು ಪ್ರಾಬ್ಲಮ್ಗೊಳಗಾಗಿರ್ತದೆ ಅದು ಸಮಸ್ಯೆಗೊಳಗಾಗಿರ್ತದೆ ಕಾರ್ಯಕ್ಷೇತ್ರದಲ್ಲಿ ಬಹಳ ತೊಂದರೆಗಳನ್ನು ಇವರು ಅನುಭವಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ ಆನಂತರ ಅಲ್ಲಿ ಒಂದು ಕಡೆ ಸಂಬಳದ ವಿಚಾರದಲ್ಲಿ ತೊಂದರೆ ಇರ್ತದೆ ನಾನು ಹೇಳಿದರೆ ಗುರುವನ್ನು ಫಾಲೋ ಮಾಡಿದಾಗ ಓಕೆ ಗುರು ಗುರುವಾರ ದಿವಸ ಫಾಲೋ ಮಾಡಿ ಗುರುವನ್ನು ಫಾಲೋ ಮಾಡಿ ಗುರುವಿನ ಮಂತ್ರ ಜಪ ಮಾಡಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗುರುವಾರ ದಿವಸ ನಾನ್ ನಾನ್ವೆಜ್ಗೆ ಹೋಗಬೇಡಿ ಓಕೆ ಸೊ ಗುರುವಾರ ದಿವಸ ಡ್ರಿಂಕ್ಸಿಗೆ ಹೋಗಬೇಡಿ ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಡೆಫಿನೆಟಾಗಿ ಒಳ್ಳೆ ರೀತಿ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ನಾನು ಮಂಗಳೂರಿಂದ ರಮೇಶ್ ಅಂತ ಸರ್ ಯಾರ ಬಗ್ಗೆ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರವಿವಾರ ಓಕೆ ಸಮಯ ಒಂಬತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಹುಟ್ಟಿದಲ್ಲಿ ಇಲ್ಲೇ ಮಂಗಳೂರು ಮಂಗಳೂರಲ್ಲಿ ಹುಟ್ಟಿದೆ ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿ ರಮೇಶ್

ಯಾವ್ದ ಮದುವೆದ ಓಕೆ ಮದುವೆದು ಪ್ರಶ್ನೆಯಲ್ಲಿ ಬಂದಿಲ್ಲ ಸರ್ ಮಾತ್ರ ಬಸ್ಟ್ ಹೇಳಿಕೊಡ್ತೇನೆ ನಿಮ್ಗೆ ಗುರುದಶ ಶುಕ್ರಭುಕ್ತ ನಡೀತಾ ಉಂಟು ತರ್ಟಿ ಟು ರನ್ನಿಂಗ್ ಆಗ್ತಾ ಉಂಟು ತರ್ಟಿ ಟೂ ತರ್ಟಿತ್ರೀ ತರ್ಟಿ ಫೋರ್ ತರ್ಟಿ ಫೈ ತರ್ಟಿ ಟು ಅಲ್ಲಿ ಮದುವೆ ಆಗುತ್ತಾ ತರ್ಟಿ ಟೂ ಅಲ್ಲಿ ಮದುವೆ ಆಗುವಂತಹ ಸಾಧ್ಯತೆಗಳು ಹಾಂ ಉಂಟು ಸರ್ ಓಕೆನಾ ತರ್ಟಿ ಟೂ ಅಲ್ಲಿ ಮ್ಯಾರೇಜ್ ಯೋಗ ಉಂಟು ನಿಮಗೆ ಬರುವ ಅಕ್ಟೋಬರ್ ಒಳಗಡೆ ಫಿಕ್ಸ್ ಆಗುವಂಥ ಯೋಗ ಕೂಡ ತೋರಿಸ್ತಾ ಉಂಟು ಸರ್ ಮೂವತ್ತೆರಡನ್ನು ಇಟ್ಟುಕೊಂಡಾಗ ಅಲ್ಲಿ ಶುಕ್ರಭುಕ್ತಿ ಸ್ಟಾರ್ಟ್ ಆಗಿದೆ ಶುಕ್ರಭುಕ್ತಿ ಸ್ಟಾರ್ಟ್ ಆದಾಗ ಆಗಿ ಮ್ಯಾರೇಜ್ ಯೋಗ ಇದೆಯಲ್ವ ಸರ್ ಖಂಡಿತ ನೀವು ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಮುಂದುವರಿಬೋದು ಪ್ರೊಸೀಡ್ ಆಗ್ಬೋದು ಅದರಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದು ಕೂಡ ಏನಾಗುತ್ತೆ ಅಂದರೆ ಯಾವಾಗ ನೀವು ಮ್ಯಾರೇಜ್ನ ವಿಚಾರ ಮಾತಾಡ್ತೀರಿ ಡೆಫಿನೆಟಾಗಿ ಜಗಳ ಸ್ಟಾರ್ಟ್ ಆಗುತ್ತೆ ಓಕೆ ಮನೆಯಲ್ಲಿರ್ಬೋದು ಅಥವಾ ಯಾರ ಜೊತೆ ಮ್ಯಾರೇಜ್ ವಿಚಾರ ಅಲ್ಲಿ ಜಗಳ ಆಗುತ್ತೆ ಆದ ನಂತರ ಅದು ಮುಂದುವರಿತದೆ ಅರ್ಥ ಆಯ್ತಾ ಜಗಳಾದ ನಂತರ ಜಗಳ ಜಗಳ ಆದ ನಂತರ ಮುಂದುವರಿತದೆ ಅದರ ಜೊತೆಗೆ ಏನಾಗುತ್ತೆ ನೀವು ಮೊದಲಿಗೆ ಒಂದು ಹುಡುಗಿಯನ್ನು ನೋಡ್ತೀರಾ ಮಲ್ಟಿಪಲ್ ಹುಡುಗಿಯನ್ನು ನೋಡ್ತೀರ ಮೊದಲಿಗೆ ಹುಡುಗಿಯನ್ನು ನೋಡ್ತಾರೆ ಡ್ರಾಪ್ ಆಗುತ್ತೆ ಎರಡನೇ ಹುಡುಗಿ ನೋಡಿದ್ರೆ ಆದ್ರೆ ಆಯ್ತು ಇಲ್ಲ ಅದು ಕೂಡ ಡ್ರಾಪ್ ಆಗೋದು ಮಲ್ಟಿಪಲ್ ಹುಡುಗಿಯರನ್ನು ತುಂಬಾ ನೋಡ್ತೀರ ಇಂಡಿಕೇಶನ್ ಉಂಟು ಸರ್ ಸೊ ನೀವು ಡಿಸೈಡ್ ಮಾಡಿ ಅಕ್ಟೋಬರ್ನ ಒಳಗಡೆ ಮದುವೆ ಫಿಕ್ಸ್ ಆಗುವಂತ ಒಂದು ಯೋಗ ಇದೆ ಸೊ ಅದು ಅಕ್ಟೋಬರ್ನ ಒಳಗಡೆನೆ ಆಗುತ್ತಲ್ವಾ ಅಕ್ಟೋ ಇದು ಯಾವಾಗ ನೋಡಿಟ್ಟು ಅದು ಎಷ್ಟು 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 ಡ್ರಾಪ್ ಮಾಡಿದೀರಿ ಇಷ್ಟೋರಿಗೆ ಎರಡ್ ಆಗಿದೆ ಅಲ್ವಾ ರೈಟ್ ಹಾಗಾದ್ರೆ ಈಗ ಖಂಡಿತ ಆಗುತ್ತೆ ನಿಮ್ಗೆ ಅದೇ ಅದು ಮಲ್ಟಿಪಲ್ ಆಗಿ ಏನೋ ಒಂದು ಡಿಸ್ಕನೆಕ್ಟ್ ಮಾಡ್ತೀರಾ ಆನಂತರ ಆಗುತ್ತೆ ಅಂದ್ರೆ ನಾನ್ ಇಷ್ಟಂತೂ ಹೇಳಬಲ್ಲೆ ನಿಮಗೆ ತರ್ಟಿ ಏಜ್ ಏಜನ್ನು ಇಟ್ಕೊಂಡಾಗ ಹೇಳಬಲ್ಲೆ ಬಟ್ ಒಂದು ನೆನ್ಪಿಟ್ಕೊಳ್ಬೇಕು ಸರ್ ಏನ್ ಗೊತ್ತಾ ಈಗ ತರ್ಟಿ ಟು ಏಜ್ ನಡೀತಾ ಉಂಟು ಇಲ್ಲಿ ಏನಾಗುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲ ಹಣಕಾಸಿನ ವಿಚಾರ ಸಮಸ್ಯೆಗಳಾಗಿರ್ತದೆ ಓಕೆ ಹಣಕಾಸು ಅದು ಅದಕ್ಕೋಸ್ಕರ ಏನಾಗುತ್ತೆ ಮದುವೆ ಏನುಂಟು ಅದು ಪರ್ಫೆಕ್ಟ್ ಆಗಿ ಮುಂದುವರೆದಿಕ್ಕೆ ಬಿಡುದಿಲ್ಲ ಬಟ್ ನಿಮಗೆ ನೀವು ಯೋಚನೆ ಅಗತ್ಯ ಇಲ್ಲ ನಿಮಗೆ ತರ್ಟಿ ತ್ರೀ ಬಂದಾಗ ಕೂಡ ಒಳ್ಳೆ ಪೀರಿಯಡ್ ನಿಮಗೆ ತರ್ಟಿ ತ್ರೀ ಬಂದಾಗ ಇದ ಮೋಸ್ಟ್ ಫೇವರಬಲ್ ಪೀರಿಯಡ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಆಗಿರುತ್ತೆ ಸರ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತು ನಿಮಗೆ ರೈಟಾ ಇಪ್ಪತ್ತರಿಂದ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆಯ್ತು ರೈಟ್ ತಾನೆ ಓಕೆ ಆ ಸಮಯದಲ್ಲಿ ನೀವು ದೂರ ಹೋಗಿ ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ಜಸ್ಟ್ ಕೇಳ್ತಾ ಇದ್ದೀನಿ ಎಲ್ಲಿದ್ದೀರಿ ನೀವು ಅದು ಕಂಪನಿಯಲ್ಲಿ ಉಂಟು ಓಕೆ ಅದು ಕಂಪನಿಯಲ್ಲಿ ಉಂಟು ಮತ್ತೆ ಯಾವ ಕಂಪನಿ ಅದು ಹೇಳಿ ಪ್ಲಾಸ್ಟಿಕ್ ಕಂಪನಿ ಅಲ್ಲೇ ಇದ್ದೀರಾ ಈಗ ಕೂಡ ಅಲ್ಲಿನೇನಾ ಈಗ ಅಲ್ಲೇ ಇದ್ದೇನೆ ಹ್ಮ್ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ಸರ್ ಆ ಈ ಜಾತಗೆ ಏನ್ ಹೇಳ್ತಾ ಉಂಟು ಈ ಜಾತಾಗ ಏನ್ ಕಥೆ ಹೇಳ್ತಾ ಉಂಟು ಎಲ್ಲೋ ಒಂದ್ ಕಡೆ ಮನೆಯಿಂದ ದೂರ ಹೋದಾಗ ಸಕ್ಸೆಸ್ ಜಾಸ್ತಿ ಮನೆ ಹತ್ತಿರ ಇದ್ದಾಗ ಸಕ್ಸೆಸ್ ಕಡಿಮೆ ರೈಟಾ ಅದು ಟ್ವೆಂಟಿ ಟು ಟ್ವೆಂಟು ಹೋಗ್ಲಿಕ್ಕೆ ಮನಸ್ಸಿತ್ತು ಆದರೆ ಮನೆಯಲ್ಲಿ ಯಾರು ಇಲ್ಲ ಅಮ್ಮ ಒಬ್ರು ಇದ್ದಾರೆ ಅದಿಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ತಿಲ್ಲ ಅಮ್ಮನನ್ನ ಕರ್ಕೊಂಡ್ ಹೋಗೋ ಒಟ್ಟಿಗೆ ರೈಟಾ ನೋಡಿ ಇವಾಗ ಲೋನ್ ಮಾಡಿಬಿಟ್ಟು ಮನೆ ಕಟ್ಟಿಬಿಟ್ಟಿದ್ದೇವೆ ಸರಿ ಓಕೆ ಪರವಾಗಿಲ್ಲ ಹೇಳಿದಂತ ಅದು ಬೇರೆ ಒಂದ್ ಕಡೆ ಕಂಪೆನಿಯಲ್ಲಿ ಸರ್ ನನ್ನನ್ನು ಮಾತಾಡಲಿಕ್ಕೆ ಬಿಡಿ ಸರ್ ಸರ್ ನನ್ನನ್ನು ಮಾತಾಡಲಿಕ್ಕೆ ಬಿಡಿ ಓಕೆ ನಾನು ನೀವು ಪರ್ಸನಲ್ಲೇ ಕಾಲ್ ಮಾಡಿಲ್ಲ ಆನ್ಲೈನಲ್ಲಿ ಇದ್ದೀರಾ ಓಕೆ ರೈಟ್ ನನಗೆ ಏನ್ ಬೇಕಿತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗೆ ದೂರ ಹೋಗಿ ಕೆಲಸ ಮಾಡ್ಕೊಳ್ಳುವಂಥ ಯೋಗ ಇತ್ತು ನೀವು ಅದನ್ನು ಡ್ರಾಪ್ ಮಾಡಿದೀರಾ ಮನೆ ಹತ್ರ ಕೆಲಸ ಮಾಡ್ಕೊಂಡಿದ್ದೀರಾ ಡೆಫಿನೆಟ್ ಆಗಿ ಅದು ನಿಮಗೆ ಪ್ರಾಬ್ಲಮ್ ಅಂತ ಹೇಳ್ದೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕೆಲವೆಲ್ಲ ಆಹಮಾನಗಳನ್ನು ಸಹಿಸಬೇಕಾದ ಅನಿವಾರ್ಯತೆ ಇತ್ತು ನಿಮಗೆ ಅದನ್ನು ಅನುಭವಿಸ್ತಿದ್ದೀರಾ ಹಣಕಾಸಿನ ವಿಚಾರ ಮತ್ತೆ ಕುಟುಂಬದ ವಿಚಾರದಲ್ಲಿ ಹೌದಾ ಸರ್ ಆ ನಂತರ ಏನಾಗುತ್ತೆ ನಿಮಗೆ ಮೂವತ್ತು ಸ್ಟಾರ್ಟ್ ಆಯಿತು ಮೂವತ್ತೆರಡು ರನ್ನಿಂಗ್ ಆಗ್ತೊಂಡು ಮೂವತ್ತ ಮೂರು ಬರಲಿ ಸರ್ ಮೂವತ್ತು ಮೂರು ಬಂದ ನಂತರ ನಿಮ್ಮ ಲೈಫ್ ಜಿಂಗಾಲ ಅಲ್ಲ ನಿಮ್ಮ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಒಳ್ಳೆ ಕೆಲಸ ಇರ್ತದೆ ಒಳ್ಳೆ ಮನೆ ಇರ್ತದೆ ಎಂಜಾಯ್ ಮಾಡ್ತೀರಾ ಮದುವೆ ಆಗುತ್ತೆ ನಿಮಗೆ ಡೋಂಟ್ ವರಿ ಮೂವತ್ತರಿಂದ ಮೂವತ್ತ ಮೂವತ್ತ ಮೂರರಿಂದ ಮೂವತ್ತ ಒಂಬತ್ತರವರೆಗೆ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿರ್ತೀರಿ ವಾಡಿ ಮಾಡುವಂತಾಗುತ್ತೆ ನನ್ನ ಕದನ್ನು ಖಂಡಿತ ಇಲ್ಲ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ನಿಮಗೆ ಸರಿಯಾ ರೈಟ್ ಸರ್ ಓಕೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ಕೆಲವೊಮ್ಮೆ ಏನಾಗುತ್ತೆ ಇದೇ ರೀತಿ ಅಲ್ವಾ ಇದೇ ರೀತಿ ಎಲ್ಲೊಂದು ಕಡೆ ಭಾಗ್ಯ ಅಭಿವೃದ್ಧಿ ಆಗಬೇಕು ನಮಗೆ ಅಲ್ಲಿಗೆ ಹೋಗಲಿಕ್ಕೇನಿಲ್ಲ ಅಥವಾ ಹೋಗಬೇಕಾದ್ರೂ ಕೂಡ ಯಾರೂ ಡಿಸ್ಟರ್ಬೆನ್ಸ್ ಮಾಡಿಬಿಟ್ರು ಆಗೋದಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ ಏನಿವೆ ಇರಲಿ ಸೊ ಒಳ್ಳೆ ರೀತಿಯ ರಿಸಲ್ಟ್ ಅಂತ ಬಂದೇ ಬರ್ತದೆ ಪರವಾಗಿಲ್ಲ ಅಂತ ಹೇಳ್ದೆ ತುಂಬ ಚೆನ್ನಾಗಿರುತ್ತೆ ಸೊ ಈಗೇನು ಮಾಡೋಣ ಸೊ ನಿಮಗೆ ಗೊತ್ತಾಯಿತು ಲೈಫ್ ಪ್ಯಾಟರ್ನ್ ಹೇಳಿಕೊಟ್ಟೆ ಎನ್ವೈರ್ಮೆಂಟನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳಿ ಹೇಳಿಬಿಟ್ಟೆ ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ ಒಂದು ಎರಡು ಮೂರು ತಾಗ್ಬೋದು ನಿಮಗೆ ಇದನ್ನೆಲ್ಲ ಮಾಡುವಾಗ ಬಟ್ ಸಕ್ಸಸ್ ಆಗೋದು ಕೂಡ ಅಷ್ಟೇ ಖಚಿತ ಅದರ ಜೊತೆಗೆ ಹಣಕಾಸು ಬರೋದು ಕೂಡ ಅಷ್ಟೇ ನಿಖರ ಅಂತ ಹೇಳ್ತೇನೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಕೊನೆ ಕರೆ ಹಲೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದಾರೆ ಮೇಲಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಹುಟ್ಟಿದ ದಿನ ಹುಟ್ಟಿದ ದಿನಾಂಕ ಸಮಯ ಆರು ನಲ್ವತ್ತು ಸರ್ ಪಿ ಸಂಜೆ ಆರು ನಲವತ್ತು ಹುಟ್ಟಿದಲ್ಲಿಮ್ಮ ಮಂಡ್ಯ 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 ಡಿಸ್ಟ್ ಮಂಡ್ಯ ಡಿಸ್ಟ್ರಿಕ್ ಓಕೆ ನಿಮ್ಮದು ಭರಣಿ ನಕ್ಷತ್ರ ಮೇಷಾ ರಾಶಿ ಜಾತಕನಮ್ಮ ಹೌದು ಸರ್ ಸೊ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಈಗೇನು ಪ್ರಾಬ್ಲಮ್ಸ್ ಒಂದಲ್ಲ ಒಂದು ಏನಾದರೂ ಅಮ್ಮ ನಿಮಗೆ ಒಂದು ಮಾತು ಹೇಳ್ತೀನಿ ಹೇಳ್ತೀನಮ್ಮ ಕೇಳಿಸ್ಕೊಳ್ಳಿ ಏನಾಗುತ್ತೆ ನಿಮಗೆ ರಾಹು ದೇಶ ನಡೀತಾಂಡಮ್ಮ ಯಾರಿಗೆ ರಾಹು ದೇಶ ನಡಿತುಂಟು ಪ್ರಾಬ್ಲಮ್ ಸಹಜ ಅಂತ ಹೇಳ್ತೇನೆ ನಿಜವಾಗಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ತೊಂದರೆ ಆಗುತ್ತೆ ನೋಡಿ ಕಾಲದಲ್ಲಿ ಕೂಡ ರಾಹುನೇ ಬಂದದ್ದಮ್ಮ ಓಕೆನಾ ಅದಕ್ಕೇನೆ ಪ್ರಶ್ನೆ ಕೇಳಿ ಅಂತ ಯಾಕಂದರೆ ರಾಹು ಬಂದಾಗ ಏನಾಗುತ್ತೆ ಮಲ್ಟಿಪಲ್ ಆಗಿ ತೊಂದರೆ ಇರ್ತದೆ ಒಂದೆರಡು ತೊಂದರೆ ಅಲ್ಲ ಹೊರಗಿನ ವ್ಯಕ್ತಿಗಳಿಂದಲೂ ತೊಂದರೆ ಇರ್ತದೆ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಬರುತ್ತೆ ನಿಮಗೆ ಈಗೀಗ ಸರಿ ಇದ್ರೆ ಈಗೀಗ ಸರಿ ಇಲ್ಲ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ ಅದರ ಜೊತೆಗೆ ಎಲ್ಲೊಂದು ಕಡೆ ಕುಜಾ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲಿ ಇದರಲ್ಲಿ ಆರನೇ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮ್ಮ ನಿಮ್ಗೆ ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೀನಮ್ಮ ಸಾಧನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ನನ್ನ ಲೆಕ್ಕದಲ್ಲಿ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಈಗ ಏನಾಗುತ್ತೆ ಈ ನಲವತ್ತರಿಂದ ನಲವತ್ತೊಂಬತ್ತು ನಿಮಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳ ಟೆನ್ಷನ್ ಒಳಗಾಗಿರ್ತವೆ ಬಹಳ ಚಿಂತೆಯನ್ನು ಮಾಡ್ಕೊಂಡಿರ್ತಿರ್ವಮ್ಮ ಅದರ ಬಗ್ಗೆ ಹೌದಲ್ಲಮ್ಮ ಈಗ ನಲವತ್ತೊಂಬತ್ತು ಬರಲಿಮ್ಮ ನಲವತ್ತೊಂಬತ್ತು ಬಂದ ನಂತರ ಐವತ್ತು ಬರುತ್ತಲ್ಲ ಐವತ್ತು ಬಂದ ನಂತರ ಕೆಲವೆಲ್ಲ ಸಿಚುವೇಶನ್ ಏನು ಉಂಟು ಅದು ಸರಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇಷ್ಟವರೆಗೇನು ಮನೆ ಮಾಡಿಲ್ಲ ಮನೆ ರಿಪೇರಿ ಮಾಡಿಲ್ಲ ದೊಡ್ಡ ಮನೆ ಕಟ್ಟಬೇಕು ಏನು ಬೇಕು ಐವತ್ತರ ನಂತರ ಆಗುತ್ತಮ್ಮ ಅದಕ್ಕಿಂತ ಮುಂಚೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಹೋದ್ರೆ ಖಂಡಿತ ಫೇಲ್ಯೂರ್ ಆಗುತ್ತೆ ಆಗುವಂಥ ಸಾಧ್ಯತೆ ಇಲ್ಲ ನೀವೊಂದು ವೇಳೆ ಮನೆ ಕಟ್ಟಿದ್ರು ಕೂಡ ಆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬಾರಿ ಬಾರಿಗೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತವಮ್ಮ ಐವತ್ತರ ನಂತರ ಕಟ್ಟಿದ ಮನೆ ನಿಮಗೆ ಫೇವರೇಬಲ್ ಆದ ರಿಸಲ್ಟನ್ನು ಡೆಫಿನೆಟಾಗಿ ಕೊಡಬಲ್ಲದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಸದ್ಯಕ್ಕೆ ಏನು ಮಾಡಿಮಾ ರಾಹು ಬಂದಿರೋದ್ರಿಂದ ನೀವೇನು ಮಾಡಬೇಕು ಒಂದೇದಾಗಿ ನಾಗನ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾಗನ ಸೇವೆ ಅದು ಬಹಳ ಫೇವರಬಲ್ ಕೆಲಸ ಮಾಡುತ್ತೆ ನಿಮಗೆ ಆನಂತರ ನಾಗನ ಕಟ್ಟೆಯಲ್ಲಿ ಅಲ್ಲಿ ಹೋಗಿ ಸುತ್ತಾಕಿ ಬರ್ಬೋದು ನೀವು ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು ನೀವು ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನಂತರ ಕಪ್ಪು ಉದ್ದು ಗೊತ್ತಲ್ಲಮ್ಮ ಕಪ್ಪು ಕಪ್ಪುವುದು ಒಂದು ಕಪ್ಪು ಕಪ್ಪುವುದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನೀವು ಮಾಡಿ ತೆಗೆದು ಒಂದು ಕಾಗದಲ್ಲಿ ಕಟ್ಟಿ ಯಾರು ಕಾಲು ಹಾಕದ ಜಾಗಕ್ಕೆ ಬಿಸಾಡಿ ಬಿಡಿ ಮೈಟಾ ಇದನ್ನ ನಲವತ್ತೆಂಟು ದಿನ ಮಾಡ್ಕೊಳ್ಳಿ ಮಾರ ಓಕೆನಾ ಆ ಇದ್ರ ಮುಖಾಂತರ ಏನು ಸಮಸ್ಯೆ ಉಂಟು ಆ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಈ ಭೂಮಿ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಎಲ್ಲ ಕೂಡ ಕಿರಿಕಿರಿ ಕಿರ್ಕಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಯಾವಾಗ ಮಾಡ್ಕೊಳ್ತೀರಿ ರಿಲೀಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಐವತ್ತರ ನಂತರ ಮನೆ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆದಾಗ್ಲಿತಾಯ ಓಕೆನಾ ಒಳ್ಳೆದಾಗ್ಲಿ ನಿಮ್ಮ ಹೋಗ್ಬೇ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಲೈಫ್ ಪ್ಯಾಟರ್ನ್ ನಾನು ಹೇಳಿಕೊಟ್ಟಿದ್ದೇನೆ ಆದಷ್ಟು ಕರೆಗಳಿಗೆ ಆನ್ಸರ್ ಮಾಡಿದ್ದೇನೆ ಎಲ್ಲ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಪ್ಪ ಇವತ್ತು ಇರ್ತೀನಿ ಜಾತಕ ತಂದು ತೋರಿಸ್ಬೋದು ಮಾ ಅವರು ಕೂಡ ಮನೇಲಿರ್ತೀನಿ ಜಾತಕ ತಂದು ಖಂಡಿತ ತೋರಿಸ್ಬೋದು ಅಂತ ಈಗ ಈಗೇನು ಮಾಡೋಣ ಸಮಯ ಮೀರ್ತೇನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾದದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಲ್ ಟ್ವೆಂಟಿ ಬುರ್ ಸಾಹಾಬೇನು ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ